ಶ್ರೀ ರಾಮಾಯಣ ದರ್ಶನಂ ಮಹಾಕವಿ ಕುವೆಂಪು ಬರೆದಂಥದ್ದು. ಈ ವಿನೂತನ ಮಹಾಕಾವ್ಯವನ್ನು ನಾವು ಎಷ್ಟರ ಮಟ್ಟಿಗೆ ಹೆಕ್ಕಿ ಹೆಕ್ಕಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತೇವೆಯೋ ಅಲ್ಲಿ ಅಡಕ ಆಗಿರುವ ನಾನಾ ಆವಿಷ್ಕಾರ, ಜ್ಞಾನದ ಅನುಭವ, ಆಲೋಚನೆ ಎಲ್ಲ ದೃಷ್ಟಿಗಳಿಂದ ಸುಸಮೃದ್ಧ ಆಗಿರತಕ್ಕಂಥದ್ದು ಅರಿವು ಆಗ್ತದೆ. ಒಂದು ಸಮಷ್ಟಿ ಪ್ರಜ್ಞೆ ಇದೆ, ಒಂದು ಸರ್ವೋದಯ ಪ್ರಜ್ಞೆ ಇದೆ, ಒಂದು ಸಮಕಾಲೀನ ಪ್ರಜ್ಞೆ ಇದೆ, ಒಂದು ವೈಜ್ಞಾನಿಕ ಮನೋಧರ್ಮ ಇದೆ, ಕರ್ಮಠತನ ಇಲ್ಲ, ಎಲ್ಲೆಲ್ಲೂ ಸತ್ಯವನ್ನು ಹುಡುಕ್ತಕ್ಕಂಥ ಅನ್ವೇಷಕ ಬುದ್ಧಿ ಇದೆ, ಜನತೆಯ ಬದುಕಿನ ಪ್ರತಿಬಿಂಬ ಕಾವ್ಯ ಸಾಹಿತ್ಯ ಎಂಬತಕ್ಕಂಥ ಒಂದು ಸತ್ಯ ಎಲ್ಲ ಪುಟಗಳಲ್ಲಿಯೂ ಗೋಚರ ಆಗ್ತದೆ. ಇದರಿಂದಾಗಿ ಈ ರಾಮಾಯಣ ದರ್ಶನ ನಮಗೆ ಸರ್ವಥಾ ಸುಗ್ರಾಹ್ಯ ಅಂತ ಅನ್ನಿಸ್ತದೆ. ಈ ಹೊತ್ತು ನಮಗೆ ಬಂದಿರತಕ್ಕಂಥದ್ದು ರಾಮಾಯಣ ದರ್ಶನದ ಸಂಚಿಕೆ 6, ಅಗ್ನಿಯಾತ್ರೆ ಎಂಬುವ ಒಂದು ಅಧ್ಯಾಯದಿಂದ ಶುರು ಮಾಡ್ತಾ ಇದ್ದೇವೆ. ಅಯೋಧ್ಯೆ ಒಂದು ಚಿಂತೆಯ ಕಡಲಲ್ಲಿ ಅದ್ದಿದೆ ದಶರಥನ ಮೃತಿಯಿಂದಾಗಿ. ಅನಂತರ ವಸಿಷ್ಠರ ಆದೇಶದ ಮೇರೆಗೆ ಅವರನ್ನು ಭರತ ಶತ್ರುಘ್ನರನ್ನು ಕರೆತರಲು ಹೋಗಿ ಕರೆತಂದಿದ್ದಾರೆ. ಭರತ ಬಂದದ್ದನ್ನು ಕೇಳಿ ಯಾರಿಗೆ ಹೆಚ್ಚು ಸಂತೋಷ ಆಯಿತು ಎಂದರೆ, ಕುವೆಂಪು ಚಿತ್ರಿಸುವ ಒಬ್ಬ ಮಹಾ ಒಂದು ಕಾವ್ಯ, ಒಂದು ಪ್ರಸಂಗ ಮಂಥರೆ, ಆ ಮಂಥರಿಗೆ ತುಂಬ ಸಂತೋಷ ಆಗೋಯ್ತಂತೆ. ಕೇಳ್ದು ಭರತಂ ಬಂದುದಂ, ಕೇಳ್ದು ಭರತಂ ಬಂದುದಂ, ಮಂಥರಿಯ ಮನಂ ಕೇಗಿ ಕುಣಿದುದು, ಹೇಳಿಗರಿಗೆದರಿ ಮಂಥರಿಯ ಮನಂ ಕುಣಿದುದು, ಹೇಳಿಗರಿಗೆದರಿ ಪೆರ್ಮೆಯಿಂ ಕುಣಿದುದು, ತಾಂ ನೆಗಳ್ದ ಉಪಾಯದಿಂ ತನ್ನ ಬಗೆ ದೊರೆತನಂ ದೊರೆವುದೆಂಬ ಉತ್ಸವಕ್ಕೆ ನಗೆ ನಿರಿಯ ವಿಕೃತಿಯಂ ಮೊಗಗೂಬೆ ವಿಕಟಮಾಗಿರೆ ಸಂಭ್ರಮಾತುರದಿ ಬರುತ್ತಿರ್ತಳ ಕುಬ್ಜೆ ತನ್ನೊಡತಿಯರ ಮನೆಗೆ ಬರುತ್ತಿರ್ದಳ ಕುಬ್ಜೆ ಕಥೆಯೆಲ್ಲ ಮಂ ಕೇಳ್ದು ಕೋಪಾಗ್ನಿ ರೂಪಾಗಿ ಪರಿದಿರ್ತ ಶತ್ರುಘ್ನನಂ ಬಟ್ಟೆಯೊಳ್ ಕಂಡು ಬೆಸಗೊಂಡಳ್ ಅಡವಿಗಿಚ್ಚಂ ದೂರದಿಂ ಬಳಿಗೆ ತೊಡೆ ಏರಲಾಹ್ವಾನಿಸುವ ತರಗುಲತೆಯಂತೆ ಕೋಪಾಗ್ನಿ ರೂಪಾಗಿ ಪರಿದಿರ್ತ ಶತ್ರುಘ್ನನಂ ಬಟ್ಟೆಯೊಳ್ ಕಂಡು ಬೆಸಗೊಂಡಳ್ ಭರತನೆಲ್ಲಿದನಯ್ಯ ರಾಮನೆಲ್ಲಿದನ್ ಎಲ್ಲಿ ಲಕ್ಷ್ಮಣಂ ಮತ್ತೆ ಪೇಳ್ ಎಲ್ಲಿ ಗಟ್ಟಿದೆ ದೇವಿ ಸೀತೆಯಂ ನೀಚೆ ಪೇಳ್ ಏಕಯ್ಯನಂ ಕೊಂದೆ ಪೇಳ್ ಪೇಳ್ ಏಕೆ ರವಿಕುಲದ ಸುಖಮಂ ತಿಂದೆ ನೀಚೆ ಪೇಳ್ ಏಕಯ್ಯನಂ ಕೊಂದೆ ತನ್ನ ಪ್ರೀತಿಯ ಭರತ ಬಂದಿದ್ದಾನೆ. ಕೈಕೆಯ ಮುದ್ದು ಮಗ ಹೇಗೋ ತನಗೂ ಮುದ್ದು ಭರತ. ಅವನು ಬಂದಿದ್ದಾನೆ ಅಂತ ಕೇಳಿದಾಗ ಮಂಧರೆಯ ಮನಸ್ಸು ಹಾಗೆಯೇ ಕೇದಗೆ ಹಾಗೆ ಕುಣಿತಂತೆ. ಆ ಹೀಲಿ ಗರಿಗೆದರಿ ಎನ್ನುತ್ತಾರೆ ಕುವೆಂಪು. ಎಷ್ಟು ಮಟ್ಟಿಗೆ ಮಲೆನಾಡಿನ ಆ ಒಂದು ಚಿತ್ರಣವನ್ನು ತರ್ತಾರೆ, ಹೀಲಿ ಗರಿಗೆದರಿ, ನವಿಲು ಗರಿಗೆದರ ಹಾಗೆ ಇನ್ನೊಂದು ಹಕ್ಕಿ ಗರಿಗೆದರಿ ಹೆಮ್ಮೆಯಿಂದ ಕುಣಿದ ಹಾಗೆ ಬಂತಂತೆ. ಅವಳು ಬಂದಿದ್ದಾಳೆ ಯಾವ ರೀತಿ, ನಗೆ ನರಿಯ ನಗೆ ನಿರಿಯ ವಿಕೃತಿಯಂ ಮೊಗಗೂಬೆ ವಿಕಟಮ ಆಗಿರೆ. ಅವಳು ಮೊದಲೇ ಮುಖ ಗೂಬೆ ಇದ್ದಾಗಿದೆ, ಆ ವಿಕಟವಾಗಿರ್ತಕ್ಕಂಥ ಮೊಗಗೂಬೆ ಅದು. ಆದರೆ ಅವಳಿಗಿರ್ತಕ್ಕಂಥದ್ದೇನು, ಸಂಭ್ರಮ.
ಆ ಸಂಭ್ರಮದಲ್ಲಿ ಹೇಳಬೇಕು, ಬಂದಿದ್ದಾನೆ ಭರತಮ್ಮ, ಇನ್ನು ಪಟ್ಟಾಭಿಷೇಕಕ್ಕೆ ತಯಾರು ಮಾಡ್ಕೋ ಅನ್ನೋ ರೀತಿಯಲ್ಲಿ ತನ್ನ ಒಡತಿಯ ಅರಮನೆಗೆ ಓಡಿ ಓಡಿ ಬರ್ತಾ ಇದ್ದಾಳೆ. ಇತ್ತಲಾಗಿ ಶತ್ರುಘ್ನ ದಾರಿಯಲ್ಲೇ ಇದ್ದ, ಅವನಿಗೆ ಹಿಂದಿನ ಕಥೆಯೆಲ್ಲ ಈಗ ನಡೆದದ್ದೆಲ್ಲ ವ್ಯಾಪಾರವೆಲ್ಲ ಗೊತ್ತಾಗಿದೆ. ಮೊದಲೇ ಕೋಪ ಶತ್ರುಘ್ನನಿಗೆ, ಕೋಪಾಗ್ನಿರೂಪನಾಗಿ ಪರಿದಿದ್ದ ಶತ್ರುಘ್ನನ ಬಟ್ಟೆಯೊಳು ಕಂಡು ದಾರಿಯಲ್ಲೇ ಕಂಡಂತಕ್ಕಾಗಿ ಕುವೆಂಪು ಹೇಳ್ತಾರೆ, ಒಂದೇ ಒಳ್ಳೆಯ ಉಪಮಾನವನ್ನು ಬೆಳೆಸಿದ್ದಾರೆ ಅವರು. ಅಡವಿಗಿಚ್ಚಂ ದೂರದಿಂ ಬಳಿಗೆ ತೊಡೆಯೇರಲು ಆಹ್ವಾನಿಸುವ ತರಗುಲತೆಯಂತೆ ಅಂತ. ಕಾಳ್ಗಿಚ್ಚು ಮೊದಲೇ ಅದು, ಅದು ಬೆಂಕಿ, ಅದನ್ನು ಈ ತರಗಿನ ಎಲೆಯ ಬಳ್ಳಿ ಆಹ್ವಾನಿಸೋಕ್ಕಾಗುತ್ತೆಯೇ ತನ್ನ ತೊಡೆಯೇರ್ಬಪ್ಪ ಅಂತ ಹೇಳಿ. ಎಂಥ ಮೂರ್ಖತನ, ಭರತನಿಲ್ಲಿದನಯ್ಯ ಅಂತ ಕೇಳ್ತಾ ಇದ್ದಾಳೆ ಮಂದರೆ ಶತ್ರುಘ್ನನ್ನ, ರಾಮನಲ್ಲಿ ಎಲ್ಲಿ ಲಕ್ಷ್ಮಣ ಅಂತಂದಾಗ ಶತ್ರುಘ್ನ ಹೇಳ್ದ, ರಾಮನಲ್ಲಿ ಹೇಳು ಮೊದಲು, ಲಕ್ಷ್ಮಣ ಎಲ್ಲಿ ಹೇಳು, ಎಲ್ಲಿ ಇಟ್ಟಿದೆ ದೇವಿ ಸೀತೆಯನ್ನ? ನೀಚೆ. ಯಾಕಮ್ಮ, ನನ್ನ ದಶರಥನನ್ನ ಅಯ್ಯನನ್ನ ಕೊಂದ್ಬಿಟ್ಟಿಯಲ್ಲ ನೀನು, ಪೇಳ್ 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 ಏಕೆ ರವಿಕುಲದ ಸುಖಮಂ ತಿಂದೆ ಮೃತ್ಯು ಸ್ವರೂಪಿ ರವಿಕುಲದ ಸುಖಮಂ ತಿಂದೆ ಪೇಳ್ ಓ ಶುನಕಿ ಭೂಕಂಪಮೆನೆ ಮನು ನಗರಿಯಂ ಮಣ್ಣುಗೂಡಿಸಿದೆ ಪಾತಕಿಯೇ ನಿನಗುಂ ಆಗತಿಯಪ್ಪುದು ಎನ್ನಿಂದ ಇದೆ ಕೋಕಾಣ್ ಎನುತ್ತೆನುದೆ ಕಾಳಹಸ್ತದಿನ್ ಅವಳ ಕುಟಿಲತೆಯ ಕೇಶಹಸ್ತವನಿಳಿದು ಕಲ್ನೆಲಕೆ ಕುಕ್ಕಿದನ್ ಮೇಪನಿಯಲಿಕ್ಕಿದನ್ ಗೂನ್ಬಿರಿಯ ನುಕ್ಕಿದನ್ ಮಂಥರೆಯ ಕರ್ಕಶದ ಚೀತ್ಕೃತಿ ಕ್ರಕಜದಿನ್ ಭರತ ಜನನಿ ಅಮೌನ ಶಿಲೆ ಘರ್ಗರಿಸುವಂತೆ ಒಂದೊಂದು ವಾಕ್ಯವು ಒಂದೊಂದು ಪದಪುಂಜವು ಇಲ್ಲಿ ಮನನೀಯವಾದದ್ದು, ಅಷ್ಟೇ ಮಟ್ಟಿಗೆ ಧ್ವನ್ಯಾತ್ಮಕವಾದದ್ದು ಅಂತ ಅನ್ನಿಸ್ತದೆ. ಕಾವ್ಯಸ್ಯ ಆತ್ಮ ಧ್ವನಿಹಿ ಎನ್ನುತ್ತಾನೆ ಆನಂದವರ್ಧನ, ಅಕ್ಷರಶಃ ನಿಜೋನ್ಸುತ್ತೆ ಇಲ್ಲಿಗೆ. ಯಾಕೆ ನಮ್ಮ ರವಿವಂಶದ ಸೂರ್ಯವಂಶದ ಸುಖವನ್ನೇ ತಿಂದಾಕ್ಬಿಟ್ಟಿಯಲ್ಲ ನೀನು, ಮೃತ್ಯು ಸ್ವರೂಪಿ ಮಂದರೆ ಶುನಕಿ ಅಂತ ಬೈದಿದ್ದಾರೆ, ಕೆಟ್ಟ ಹೆಣ್ಣು ನಾಯಿ ಅಂತ. ಶುನಕಿ ಅಂದರೆ ಭೂಕಂಪಮೋ ಏನೇ ಮನುನಗರಿಯ ಮಣ್ಣುಗೂಡಿಸಿದೆ, ಭೂಮಿನ ನಡುಗು ಹಾಕಿ ಮಾಡಿಬಿಟ್ಟಿಯಲ್ಲ ದಶರಥ ಸಾಮ್ರಾಜ್ಯ. ಆ ದಶರಥನ ಒಂದು ಸಾವಿನಿಂದಾಗಿ ಅಯೋಧ್ಯೆಯನ್ನೇ ದುಃಖದ ಕಡಲಲ್ಲಿ ಅದ್ದಿದೆಯಲ್ಲ ಪಾಪಿ ನೀನು, ನಿನಗುಂ ಅಗೋ ಈ ಗತಿ ಎನ್ನಿಂದ ಇದಿಕೋ ಕಾಣ್ ಅಂತ ಹೇಳಿ ಶತ್ರುಘ್ನ ಏನು ಮಾಡ್ದ, ಕಾಳಹಸ್ತದಿಂದ ಅವಳ ತನ್ನ ಅಚ್ಚುಕಟ್ಟಾದ ಕೈಗಳಿಂದ ಆ ತಲೆ ಕೂದಲು ಕೈ ಎಲ್ಲವನ್ನು ಇಳಿಸಿ ಕಲ್ನೆಲಕ್ಕೆ ಕುಕ್ಕಿದನು. ಮೊದಲೇ ಅಯೋಧ್ಯೆಯ ನೆಲ ಈಗಲೂ ನಿಮಗೆ ಹೋದ್ರೆ ಗೊತ್ತಾಗುತ್ತೆ ಆ ಕಲ್ನೆಲಗಳು ಹೆಂಗೆ ಹೇಗಿದೆ ಅಂತ. ಆ ಕಲ್ನೆಲಕ್ಕೆ ಕುಕ್ಕಿದಂತೆ ಮೈ ಪನಿಯಲಿಕ್ಕಿದನು, ತಾನಾಗಿಯೇ ಅಳಿದುಳಿದಿದ್ದ ರಕ್ತ ಶರೀರದಿಂದ ಸೋರುವ ಹಾಗೆ ಹೊಡೆದಿದ್ದಾನೆ. ಗೂನ್ ಬಿರಿಯಲ್ ಒಕ್ಕಿದನ್, ಆ ಒಕ್ಕಿದನ್ ಅನ್ನೋ ಪದ ನಮಗೆ ಬೇಕಾದ್ದು, ಸೌದೆಯನ್ನು ಒಟ್ಟು ಅಂತೀವಿ ನಾವು ಹಳ್ಳಿ ಕಡೆ, ಅದನ್ನೇ ಪದ ಕುವೆಂಪು. ಬಿರಿಯಲ್ ಒಕ್ಕಿದನ್, ಗೂನ್ ಬಿರಿಯಲ್ ಒಕ್ಕಿದನ್, ಗೂನ್ ಬೆನ್ನು ಹೊಡೆದಿದ್ದಾನೆ. ಆ ಕೊನೆಗೆ ಮಂಥರೆ ತಾನಾಗಿ ಕಿರಿಚಿಕೊಂಡ್ಲು ಕಿರಿಚಿಕೊಂಡ್ಲು ಭರತ ಶಿನ ಜನನಿಯ ಮೌನ ಶಿಲೆ ಘರ್ಕಸಿರುವಂತೆ. ಕೈಕೇಯಿ ಅಲ್ಲಿ ತನಕಲು ಇವಳ ಧ್ವನಿ ಕೇಳೋ ಹಾಕಿ ಕೂಕೊಂಡಿದ್ದಾಳೆ ಪಾಪ. ಅಳಿವಗೆಯನುಳಿದು ಒಳ್ಪನೇ ಗುಂಡಳಂ ಪೆತ್ತಳಂ ಸಂತವಿಟ್ಟು ಅಲ್ಲಿಂದೆ ಪಿರಿಯ ವ್ಯಯಂ ಕಾಣ್ಬ ಕಾತರದಿ ಬರುತ್ತೆ ಭರತಂ ಕೇಳ್ದ ನಿರ್ದೆ ಮರುಗಿದನ್ ತನ್ನ ಪೆಸರಂ ಕೂಗಿ ಕರೆದು ಒರಲಿ ಚೀರಿಡುವ ಮಂಥರೆಯ ನೀಳ್ದ ಗೋಲ್ಡನಿಗೆ
ಕರುಳುರಿದು ಎರ್ತೆ ಕೊರೆದುದೈ ಕರುಣೆ ಭರತಂಗೆ ಕರುಳುರಿದು ಎರ್ತೆ ಕೊರೆದುದೈ ಕರುಣೆ ಭರತಂಗೆ ಇಲ್ಲಿ ಕುವಂಪು ಅವರ ಭರತನ ಚಿತ್ರಣ ಎಷ್ಟರ ಮಟ್ಟಿಗೆ ಆತ ಸಂಯಮಿ ಎಷ್ಟರ ಮಟ್ಟಿಗೆ ಆತ ಮಿತಭಾಷಿ ಎಷ್ಟರ ಮಟ್ಟಿಗೆ ಆತ ಸಹನಾವಂತ ವಾಲ್ಮೀಕಿಯಲ್ಲಿ ಭರತ ಹೇಗೆ ವರ್ತಿಸ್ತಾನೋ ಅದಕ್ಕಿಂತ ಭಿನ್ನವಾಗಿ ಮಾನವೀಯತೆಯಿಂದ ವರ್ತಿಸ್ತಕ್ಕಂಥ ಭರತನನ್ನ ಕುವಂಪು ತಂದಿದ್ದಾರೆ ಅನ್ನೋದು ನಮಗೆ ಒಂದು ಬರ್ತಕ್ಕಂಥ ಒಂದು ಸಂತೋಷದ ವಾರ್ತೆ ಹಾಗೂ ಆ ಒಂದು ವೈಜ್ಞಾನಿಕ ಮನೋವೈಜ್ಞಾನಿಕ ಧರ್ಮವನ್ನು ಇಲ್ಲಿ ನಾವು ಕಾಣ್ತೇವೆ. ಅಳಿವಾಗ ಏನು ಉಳಿದು ಒಂದು ರೀತಿಯ ಅಂತ ಯಾವುದೇ ಒಂದು ಏನಿತ್ತೋ ಆ ಹಗೆತನ ಅದೆಲ್ಲ ಹೋಗಿ ತೆತ್ತೆಳಂ ಸಂತ ಬಿಟ್ಟು ತಾನು ಹೆತ್ತಂಥ ಒಂದು ಕೈಕೇಯನ ಹಾಗೆಯೇ ಸಮಾಧಾನಗೊಳಿಸಿ ಹಾಗೆಯೇ ಬರ್ತಾ ಇದ್ದಾನೆ. ಕೌಸಲ್ಯನ ಕಾಣಲಿಕ್ಕೆ ದೊಡ್ಡಮ್ಮನನ್ನು ಕಾಣಲಿಕ್ಕೆ ಪಿರಿಯಬ್ಬಯಂ ಕಾಣ್ಬ ಕಾತುರದಿ ಬರುತ್ತೆ ಭರತಂ. ಆಗಿ ಬಂದ ಇದ್ದಾಗೇ ಶತ್ರುಘ್ನ ಹೊಡೆದಿದ್ದಾನೆ, ಕೇಳ್ಡನ್ ಅವನಿಗೆ ಆ ಧ್ವನಿ ಕೇಳ್ತು. ತನ್ನ ಪೆಸರಂ ಭರತ ಭರತ ಹೊಡಿತಾ ಇದ್ದಾನೆ ಶತ್ರುಘ್ನ ಅಂತ ಕೂಗಿ ಕರೆದುವರಲ್ಲಿ ಚೀರಿಡುವ ಮಂಥರೆಯ ನೀಲ್ಡ ಗೋಲ್ಡನಿಗೆ ಆ ಅಳುವ ಧ್ವನಿಯನ್ನು ಕೇಳ್ದ. ಆ ಹಾಗೆಯೇ ಭರತನಿಗೆ ಕರುಣೆ ಬಂದ್ಬಿಡ್ತಂತೆ ಮಂಥರೆಯ ಮೇಲೆ. ಯಾಕೆ ಆ ಕವಿ ಹೇಳಿಸ್ತಾರೆ, ಪೆತ್ತ ತಾಯಿಗೆ ಇಮ್ಮಡಿ ಒಲಮೆವೆ. ಹೆತ್ತವಳು ಕೈಕೇಯಿ ನಿಜ, ಆದರೆ ಅದಕ್ಕೆ ಇಮ್ಮಡಿಯಾದ ಪ್ರೀತಿಯನ್ನು ಮಂಥರೆ ಕೂಸಿಂದೆ ಕೌಮಾರದ ನೆಗಂ. ಚಿಕ್ಕ ಮಗು ಆಗಿದ್ದಾಗಿನಿಂದ ಹಿಡಿದು ಅವನು ಹುಡುಗ ಆಗುವ ತನಕ ಯವನಸ್ಥ ಆಗುವ ತನಕ ತನ್ನ ಒಂದು ಅಕ್ಕರೆಯ ತೊಟ್ಟಿನಲ್ಲಿ ಸಾಕಿ ತೂಗಿದ್ದಾಳೆ, ಜೋಗುಳ ಹಾಡಿದ್ದಾಳೆ. ಎರಡನೆಯ ತಾಯಿಯಾಗಿದ್ದಾಳೆ ಆ ಗೂನುಬೆನ್ನಿನ ಮುದುಕಿ, ಕರುಣೆಯ ಮಾತೆಯಾಗಿದ್ದಾಳೆ ಭರತನಿಗೆ. ನಿಚ್ಚಮಂ ಸಾಕಿ ಬೆಚ್ಚಗೆ ಅಂಥ ಒಂದು ಪ್ರೀತಿಯನ್ನು ಆಕೆ ಕಂಡಿದ್ನಲ್ಲ ಭರತ ಮಂಥರೆಯಲ್ಲಿ. ಅವಳ ಗೋಲ್ಡನಿನ ಕೇಳಿದ ತಕ್ಷಣವೇ ಅವನಿಗೆ ಕೊರೆದುದೈ ಕರುಣೆ. ಕುವೆಂಪು ತರತಕ್ಕಂಥ ಮಾತು ಕೊರೆದುದೈ ಕರುಣೆ ಅಂತಾರೆ. ಕರುಣೆ ಯಾವಾಗಲೂ ಹರಿಯುವ ನದಿ, ದಡವನ್ನು ಉಕ್ಕಿಸಿ ದಡವನ್ನು ಕೊರೆದ ಹಾಗೆ ಕರುಣೆಯ ನದಿಯೇ ಬಂದು ಹರಿದ ಹಾಗೆ ಭರತನಿಗೆ ಮಂಥರೆಯ ಮೇಲೆ ಒಂದು ಅನುಕಂಪೆ ಒಂದು ಸಹಾನುಭೂತಿ ಬಂತು. ಆಹಾ ಬೇಂಟೆನಾಯಿ ಪಿಡಿಯೇ, ಕಲಂ ರೌದ್ರವೇಗದಿ ಗಜರಿ ನುರ್ಗುವೋಲೈ ತಂದು ಕಂಡನ್ ಆಗೂನಿಯಂ ಬಡಿವ ಶತ್ರುಘ್ನನಂ ಕಂಡೊಡನೆ ನೆನಹು ಮರುಕೊಳಿಸಿ ಕುರಿಬೇರಾಯ್ತು ಕನಲಿಕೆಗೆ ಕಂಡೊಡನೆ ನೆನಹು ಮರುಕೊಳಿಸಿ ಗುರಿ ಬೇರಾಯ್ತು ಕನಲಿಕೆಗೆ ಕರುಣೆ ಸೆಡೆತುದು ಕಹಿಯ ನೆಡೆಗೊಂಡನಾಲಗೆಯವೋ ರಕ್ಷಿಸೋಯೆನುತೆ ತನ್ನಂ ಮರೆವುಗಲ್ಕೆ ಓಡಿ ಕೈ ನೀಡಿ ಬರುತ್ತಿರ್ದಳಂ ಆ ಪ್ರೇಮರಾಹುವಂ ಬೇಟೆಯ ನಾಯಿ ಹಿಡಿದುಬಿಟ್ಟು ಆ ಸಿಕ್ಕಿ ಹಾಕಿಕೊಂಡಂಥ ಮರಿ ಆ ಮೊಲದ ಮರಿ ಒರಳ್ತಾ ಇದ್ರೆ ತಾಯಿ ಎಂತಕ್ಕಂಥದ್ದು ಎರಡೂ ಕಡೆ ರೌದ್ರ ವೇಗದಿಂದ ಹೇಗೆ ನುಗ್ತದೋ ಆ ರೀತಿ ಗೂನಿಯನ್ನು ಶತ್ರುಘ್ನ ಬಡದಂಥದನ್ನ ಭರತ ನೋಡ್ದ. ಶತ್ರುಘ್ನ ಮಂಥರೆಯನ್ನು ಬಡಿತಾ ಇದ್ದಾನೆ, ಅದನ್ನು ಭರತ ನೋಡ್ದ.
ಮತ್ತೆ ಅವನಿಗೆ ಹಾಗೆಯೇ ಸ್ಮೃತಿ ಬಂತು, ಹಿಂದಿನದೇ ನೆನಪು ಬಂತು. ಹಾಗೆಯೇ ಒಂದು ರೀತಿ ಕಹಿ ಬಂತು, ಕೋಪ ಬಂತು, ಮಂದಿರ ಮೇಲೆ ಕೋಪ ಬಂತು, ಇನ್ನೊಂದು ಕಡೆ ಕರುಣೆ ಬಂತು. ಅವನು ಹೇಳ್ತಾನೆ, ಕವಿ ಹೇಳ್ತಾರೆ, ಕರುಣೆ ಸೆಡೆತುದು ಕಹಿಯನ್ನು ಎಡೆಗೊಂಡ ನಾಲಿಗೆಯವಳು. ಯಾವ ರೀತಿ ನಾಲಿಗೆಗೆ ಕಹಿಯನ್ನು ಅಗಿದು ಬಿಟ್ಟರೆ ಆ ಕಹಿಯ ರಸವೇ ಬಹಳ ಹೊತ್ತು ಇರ್ತದೋ ಆ ರೀತಿ ಆ ವೇಳೆಗಾಲೆ ಮಂದರೆ ತಾರಕ ಧ್ವನಿ ಕರಿತಾ ಇದ್ದಾಳೆ, ದಮ್ಮಯ್ಯ ಬಾಪ ಅಣ್ಣಯ್ಯ ಭರತ ರಕ್ಷಿಸೋ ಅಂತ ಹೇಳಿ ತನ್ನನ್ನು ಮರೆ ಹೋಗೋದಕ್ಕೆ ಓಡಿ ಓಡಿ ಕೈ ನೀಡಿ ಬರುತ್ತಿದ್ದಳನ್ನ ಆ ಪ್ರೇಮ ರಾಹುವನ್ನ ತೊಲಗಿಸುತ್ತಾ ತೊಲಗಿಸುತ್ತಾ ಹಾಗೆಯೇ ಗದ್ಗದವಾಗಿ ಸೂರ್ಯವಂಶದ ಭರತ ಭರತ ಸೂರ್ಯ ಹೇಳ್ತಾನಂತೆ, ತೊಲಗೆಲೆ ಕುರೂಪಿ ಓ ತೊಲಗೋ ಕಣ್ಬುಲದಿಂದೆ ತೊಲಗಾಚೆ ಪಾಪಿ ಬಳಿಸಾರದಿರ್ ನಿಲ್ಲದಿರ್ ಅಯ್ಯೋ ನಂಬುವೆನೆಂತುಟು ಈ ಒಲ್ಮೆ ಉತ್ತಿನೊಳೆ ಹಗೆಯ ನಂಚಿನ ಹಾವು ಹೆಡೆ ಎತ್ತಿ ಹೊರಹೊಮ್ಮಿ ಕಚ್ಚಿತೆಂಬುದೆನಯ್ಯೋ ನಿನ್ನೊಳಿಂತಿನವರೆಗೆ ವಿಕೃತಿಯಂ ಕಂಡೆನಿಲ್ಲ ಹಿಂದೇಕೆ ಪಲ್ಗಿರಿದು ನಿಂದ ಓಲಿದೆ ಕುರೂಪತೆಯ ಪೈಶಾಚಿಕತೆ ಕರ್ಕಶಮೆನಲ್ ಏ ಕುರೂಪಿ ಮಂದರೆ ದಾಸಿ ತೊಲಗು, ನನ್ನ ಕಣ್ಣೆವೆಯಿಂದ ನೀನು ಆಚೆ ತೊಲಗಿ ಹೊರಟೋಗು, ನಿಲ್ಲಬೇಡ, ಹತ್ರ ನಿಲ್ಬೇಡ, ನಿಲ್ಲು ಬೇಡ. ಯಾಕೆ ಅಯ್ಯೋ, ಇಲ್ಲಿ ತನಕ ನಾನು ಏನಂತ ನಂಬಿದ್ದೆ, ಒಲ್ಮೆ ಉತ್ತಿನೊಳೆ ನಿನ್ನ ಪ್ರೀತಿಯ ವಲ್ಮಿಕದಲ್ಲಿ ನಿನ್ನ ಪ್ರೀತಿಯ ಹುತ್ತದಲ್ಲಿ ಇಂಥ ಒಂದು ಹಗೆ ದ್ವೇಷ ಮಾತ್ಸರ್ಯ ಮಾಡತಕ್ಕಂಥ ಕುಯುಕ್ತಿ ಆ ನಂಜಿದೆಯಲ್ಲ, ಆ ವಿಷದ ಹಾವು ಹೆಡೆಯೆತ್ತಿ ಹೊರೆಹೊಮ್ಮಿ ಕಚ್ಚಿತು ನಮ್ಮನ್ನ ಅನ್ನೋದನ್ನು ನಾನು ನಿನ್ನ ಖಂಡಿತ ಹಾಗೆ ನಾನು ನಿನ್ನ ನಂಬಿರಲಿಲ್ಲ. ನಾನೇನೋ ಅಂದ್ಕೊಂಡಿದ್ದೆ, ನಾನು ನಿನ್ನೊಳ್ ಇಂದಿನವರೆಗೆ ವಿಕೃತಿಯಂ ಕಂಡೇನಿಲ್ಲ, ನಿನ್ನನ್ನು ನೀನು ಮಂದರೆ ನೋಡೋದಕ್ಕೆ ಗೂನುಬೆ ನಿನ್ನವಳು, ಆದರೆ ನಿನ್ನ ಕರುಣೆ ನಿನ್ನ ಅನುಕಂಪೆ ನಿನ್ನ ಪ್ರೀತಿ ನಿನ್ನ ಒಲುಮೆ ಅದೆಲ್ಲವೂ ಸಹ ನಿನ್ನ ಒಂದು ಕೆಟ್ಟ ಕುರೂಪತನವನ್ನು ಮೈಮರೆಸಿ ನನಗೆ ಎರಡನೆಯ ತಾಯಿ ಅಂತ ಅನಿಸಿತ್ತು. ಅದು ಹೋಯ್ತೀಗ, ನಿನ್ನ ವಿಕೃತ ಮನಸ್ಸಿನಿಂದಾಗಿ ನೀನು ಗೈದ ಕುಕೃತಿಯಿಂದಾಗಿ ನೀನು ಕೊಂದ ರಘುವಂಶದ ಲಲಾಮನಾದ ದಶರಥನಿಂದಾಗಿ ನೀನು ಕಂಡೇನಿಲ್ಲ ಇಲ್ಲಿ ತನಕ. ಈ ಹೊತ್ತು ಪಲ್ಗಿರಿದು ನಿಂದವೋಲಿದೆ ಕುರೂಪತೆಯ ಪೈಶಾಚಿಕತೆ. ನೀನು ಯಾವ ರೀತಿ ಇದೆಯಾ ನನ್ನ ಕಣ್ಣಿಗೀಗ ಅಂದರೆ, ಹಲ್ಕಿರ್ಕೊಂಡು ಆ ಅರ್ಧರಾತ್ರಿಯಲ್ಲಿ ಕಂಡಾಗ ಕುರೂಪಿಯಾಗಿರ್ತಕ್ಕಂಥ ಒಬ್ಬ ಪಿಶಾಚಿ ಕೂಕ್ಕೊಂಡಿರ್ತಲ್ಲ, ಆ ಥರ ನಿನ್ನನ್ನು ಕಾಣ್ತಾ ಇದೆಯಾ, ಹೊರಟೋಗು ಮುಂದೆ ಮಂದರೆ. ಸುಟೆ ನಿದೋ ನಿನ್ನನೆಂದೆಂದಿಗುಂ ಜಲಮಂ ತಿರಸ್ಕರಿಸಿ ಪೊರಮಟ್ಟ ತಾವರೆ ಎರ್ದೆಗೆ ರವಿಯೇ ಗುರುವೈರಿತಾನೆಂತುಟು ಅಂತೆ ಕೇಳ್ ರಾಮನಂ ಬಿಸುಟೆರ್ದೆಗೆ ಭರತನ ಹಿತಂ ನಿಲ್ ಪೊಯ್ಯದಿರ್ ಸೋದರನೇ ಪೆಣ್ಗೊಲೆಗೆ ಪೇಸುವಂ ಪಿರಿಯಣ್ಣನದರಿಂದೆಯುಂ ಬಿಡುಕೋಪಮಂ ನಾಗೆ ಬಡಿದರದು ಕಚ್ಚಿದಾಗಾಯ ಗುಣಮಪ್ಪುದೇ ದೊಡ್ಡಮ್ಮ ನೆಡೆಗೆ ಬರುತೆ ತಮ್ಮಂ ಬೆರಸು ಬಿಂತಿರುಗಿ ನೋಡೆದೆಯೆ ನಡೆದನಲ್ಲಿಂದೆ ಮಂಥರೇ ಗುಂಡು ಬಡಿದಂತೆ ಕೆಡೆದಳವನಿಯಲಿ ಭರತ ಕೊನೆಗೆ ನೊಂದು ಹೇಳಿಬಿಟ್ಟ,
ಮಂದರೆ ಈ ಹೊತ್ತಿನಿಂದ ಬಿಸುಟ್ಟನಿದೋ ನಿನ್ನನ್ನು ಎಂದೆಂದಿಗೂ. ನೀ ನನ್ನ ಕಣ್ಣು ಕಾಣಿಸ್ಕೋಬೇಡ. ಇವನು ಯಾವ ರೀತಿ ನೀನು ಹೇಗೆ ಈಗ ನನ್ನ ಪಾಲಿಗೆ ಹೇಗಾಗಿದ್ದೀಯೇ? ಜಲಮಂ ತಿರಸ್ಕರಿಸಿ ಪೊರಮಟ್ಟ ತಾವರೆ ಎರ್ದೆಗೆ ರವಿಯೇ ಗುರುವೈರಿತಾನ್ ಎಂತುಟೋ ಅಂತೆ. ಯಾವ ರವಿ ತನ್ನ ರಮಣ ಅಂತ ಅನ್ನಿಸಿಕೊಂಡಿದ್ದನೋ ಆಮನೇ ರವಿ ಗುರುವೈರಿಯಾದ ಆಗ್ತಾನ ಮಗ. ಯಾಕೆ? ನೀರಿನ ಆಸರೆ ಇಲ್ಲದ್ದರಿಂದ ತಾವರಿಗೆ ರವಿಯೇ ಶತ್ರು ಆಗ್ತಾನೆ. ಗುರುವೈರಿತಾನು ಎಂತುಟೋ ಅಂತೆ. ಗುರುವೈರಿ ಅಂದರೆ ಬಲವಾದ ಶತ್ರು ಹೇಗೋ ಹಾಗೆ. ಕೇಳು ನೀನು ಮಂದರೆ, ಕೇಳು, ಒಂದೇ ಮಾತು ಹೇಳ್ತಾನೆ. ರಾಮನಂ ಬಿಸುಟ ಎರ್ದೆಗೆ ಭರತನ್ ಅಹಿತಂ. ಯಾವಾಗ ನೀನು ನನ್ನ ಅಣ್ಣನಾದ ಪರಮಪೂಜ್ಯನಾದ ರಾಮನನ್ನ ನೀನು ನೋಯಿಸಿದೆಯೋ, ರಾಮನಿಗೆ ಕೇಡೆಸಗಿದೆಯೋ, ರಾಮನನ್ನ ಬಿಸುಟೆಯೋ, ಅಂಥ ನಿನ್ನ ಎದೆಗೆ ಭರತ ಖಂಡಿತ ಹಿತವಾಗುವುದಿಲ್ಲ, ಅವನು ಅಹಿತನಾಗುತ್ತಾನೆ. ಶತ್ರುಘ್ನ ನಿಲ್, ಪೋಯ್ಯದೀರ್ ಸೋದರನೇ, ನೋಡು ಈಗ ಹೊಡಿಬೇಡಪ್ಪ. ಯಾಕೆ? ಪೆಣ್ಗೊಲೆಗೆ ಪೇಸುವಂ ಪಿರಿಯಣ್ಣ. ಕುವೆಂಪು ಒಂದು ಸಾಮಾನ್ಯವಾದ ಉಪಮಾನವನ್ನು ಕೊಡ್ತಾರೆ, ಅಷ್ಟೇ ಅದರಲ್ಲಿ ಸತ್ಯನೂ ಅಡಗಿದೆ ಅನ್ನೋದು ನಮಗೆ ಮುಖ್ಯ. ನಾಯಿಗೆ ಬಡಿದರೆ ಅದು ಕಚ್ಚಿದ ಗಾಯ ಗುಣಮಪ್ಪುದೆ. ನಾಯಿಗೇನೋ ಹೊಡೆದರೆ ಆದರೆ ಅದು ಕಚ್ಚಿದೆಯಲ್ಲ ಆಗ್ಲೇನೆ ಆ ಗಾಯ. ಆ ಗಾಯ ಏನಾದರೂ ನೀನು ಹೊಡೆದ ತಕ್ಷಣ ಗುಣ ಆಗ್ತದೆಯೇ? ಹೋ ಬಾ, ದೊಡ್ಡ ಮೇಡಿಗೆ ಹೋಗೋಣ, ಬಾ ಕೌಶಲ್ಯಗೆ ಹೋಗೋಣ. ಅಲ್ಲಿ ನಾವು ಮಾತನಾಡೋಣ, ಮುಂದಿನ ಕೆಲಸನ ಮಾಡೋಣಪ್ಪ. ತಮ್ಮಂ ಬೆರೆಸು, ತಮ್ಮ ಶತ್ರುಘ್ನನಿಂದ ಅವನ ಜೊತೆ ಸೇರಿಕೊಂಡು ಹಿಂತಿರುಗಿ ನೋಡದೆಯೇ ಮಂದರೆ ಏನಾದ್ಲು, ಅವಳ ನೋವೇನು, ಅದನ್ನ ಏನು ಗಮನಿಸದೆ ಹೊರಟೋದ್ನ ಇಲ್ವಾ? ಮಂದರೆ ಗುಂಡು ಬಡಿದಂತೆ ಕೆಡದಳು ಅವನಿಯರು. ಗುಂಡು ಅಂದರೆ ಇಲ್ಲಿ ಪಿರಂಗಿ ಗುಂಡು ಅಂತ ಒಂದು ಸಮಕಾಲೀನ ಪ್ರಜ್ಞೆ ಅಂತ ನೀವು ತಗೋತೀರೋ, ಅಥವಾ ಗುಂಡು ಅಂತಂದರೆ ಏಕ್ದಮ್ ಒಂದು ಬಂಡೆಯ ಕಲ್ಲು ಬಿದ್ದರೆ ಹೇಗೆ ದಪ್ಪ ಅಂತ ಕುಸ್ತು ಬಿಡ್ತೀವೋ ಹಾಗೆ ಭೂಮಿಯಲ್ಲಿ ಕುಸ್ತಿದ್ದಾಳೆ. ರವಿಯ ಒಂದು ಆಕರ್ಷಣೆ ಹೊರಟು ಹೋದರೆ ಅದರ ಹೊರತಾಗಿ ನಿಚ್ಚನೇಮಂ ಗೆಟ್ಟು, ನಿತ್ಯವೂ ಸಹ ಇರತಕ್ಕಂಥ ನಿಯಮವನ್ನೇ ಗೆಟ್ಟು ಆಕರ್ಷಣೆಯನುಳಿಯೇ ನಿಚ್ಚನೇಮಂ ಗೆಟ್ಟು ಬಟ್ಟೆ ನಿಟ್ಟೆಗೆ ತಪ್ಪಿ ತತ್ತರಿಸಿ ನೀಲ ಶೂನ್ಯಕ್ಕೆ ಉರುಳುರುಳುವ ಇಳೆಯಂತೆ ಭರತನಳ್ಕರೆಯೊಂದೆ ಪಿರಿಯನೆಮ್ಮಾಗಿರ್ತ ಕುಬ್ಜೆಯ ಆತ್ಮಂ ತಳಂಗೆಟ್ಟುರುಳ್ದುದು ಮತ್ತೆ ಪುಡಿ ಉಡಿಯಾಯ್ತು ಭರತನಾಗ್ರಹಗ್ರಹದ ಘಾತಕ್ಕೆ ಮತ್ತೆ ಪುಡಿ ಉಡಿಯಾಯ್ತು ಬೂದಿಯಾಯ್ತು ಅಳ್ಕೆಯೋಲುರಿದುರಿದು ಓ ಪತಿತೆ ಓ ಕುಬ್ಜೆ ಓ ಮಂಥರೆಯೇ ಮರುಕುವೆನ್ನಿನಗೆ ಕವಿ ಸಹಜ ಕರುಣೆಯಿಂ ಮರುಗುವೆನ್ನಿನಗೆ ಪತಿತೆ ಲೋಕ ಕ್ರೋಧಮದ ಹಸ್ತಿಪದದಲನ ರೋಷದಾವಾಗ್ನಿಗಾಹುತಿಯಾಗಿ ಬಿಳ್ದ ನಿನ್ನ ಭಸ್ಮರಾಶಿಯಂ ತೊಳೆವುದಿದೋ ಕಣ್ಗಂಗೆ ಕಾವ್ಯ ಮಹಿಮಾ ಸಿಂಧು ತೀರ್ಥಕ್ಕೆ ಕಾವ್ಯ ಮಹಿಮಾ ಸಿಂಧು ತೀರ್ಥಕ್ಕೆ ಕವಿ ಕುವೆಂಪು ಅವರು ಎರಡು ವೈಜ್ಞಾನಿಕ ಸತ್ಯಗಳನ್ನು ಇಲ್ಲಿ ತರ್ತಾರೆ, ನಾವು ಮನವರಿಕೆ ಮಾಡ್ಕೋಬೇಕಾದ. ಒಂದು, ರವಿಯಾಕರ್ಷಣೆಯನ್ ಉಳಿಯೇ ನಿಚ್ಚನೇಮಂಗೆಟ್ಟು ನೀಲ ಶೂನ್ಯಕ್ಕೆ ಉರುಳುವ 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 ಇಳೆಯ ಹಾಗೆ. ಆ ಭೂಮಿ ತನ್ನ ಪಥವನ್ನೇ ಬಿಟ್ಟು ಹೋದ್ರೆ ಏನಾಗ್ಬೋದು? ಅದನ್ನು ಊಹಿಸ್ಲಿಕ್ಕೂ ಅಸಾಧ್ಯ. ಆ ರೀತಿ ಮಂದರೆಯ ಆತ್ಮ, ಆ ಕುಬ್ಜೆಯ ಆತ್ಮ ಭರತನನ್ನೇ ಚೆನ್ನಾಗಿ ನೆಚ್ಚಿಕೊಂಡಿದ್ದ. ಅವನ ಆಸರೆ, ಅವನ ಅಕ್ಕರೆಯನ್ನೇ ಪಿರಿಯನೆಮ್ಮಾಗಿ
ಹಿರಿಯದಾದ ಒಂದು ಆಸರೆ ಅಂತ ನಂಬಿಕೊಂಡಿಲ್ಲಲ್ಲ, ತಳಂಗೆಟ್ಟು ಉರುಳ್ದುದು. ನೆಲ ಬಿಟ್ಟರು ನೆಲದಿಂದ ಕೆಳಕ್ಕೆ ಬಿದ್ದ ಹಾಗಾಯಿತು. ಮತ್ತೆ ಪುಡಿ ಪುಡಿ ಆಯಿತು, ಆ ಆತ್ಮ ಪುಡಿ ಆದಾಗೆ ಆಯಿತು, ಬೂದಿಯಾಯಿತು. ಉಳ್ಕೆಯೊಳ್ ಉರಿದು ಉರಿದು ಭರತನ ಆಗ್ರಹಗ್ರಹದ ಘಾತಕ್ಕೆ, ಭರತನ ಕೋಪವೆಂಬುವ ಒಂದು ಘಾತಕ್ಕೆ, ಒಂದು ಏಟಿಗೆ ಹಾಗೆ ಜರ್ಜರಿತಳಾಗಿ ಬಿತ್ತೋದವಳು. ಇಲ್ಲಿಂದ ಮುಂದೆ ಕುವೆಂಪು ಅವರು ಮಂದರೆಯ ಬಗ್ಗೆ ತಳೆಯತಕ್ಕಂಥ ಒಂದು ಯಾವ ಪ್ರೀತಿ ಒಂದು ಅನುಕಂಪ ಇದೆಯೋ ಇದನ್ನು ನಾವು ಕವಿಕೃತು ದರ್ಶನ ಅಂತ ಕರಿತೇವೆ. ಈ ವೈಜ್ಞಾನಿಕ ಒಳನೋಟ ಈ ಕಾವ್ಯದ ಅಧ್ಯಯನದಲ್ಲಿ ನಮಗೆ ಆಗಬೇಕಾದ್ದು. ಓ ಪತಿತೆ, ಓ ಕುಬ್ಜೆ, ಓ ಮಂಥರೆಯೇ, ಮರುಗುವೇನು ನಿನಗೆ, ಕವಿ ಸಹಜ ಕರುಣೆಯಂ ಮರುಗುವೇನು ನಿನಗೆ ಅಂತಾರೆ. ಯಾವ ರೀತಿ ಲೋಕ ಕ್ರೋಧ ಮದಹಸ್ತಿ, ಆ ಒಂದು ಕೋಪದ ಮದ್ದಾನೆ ಪದದಲನ, ಆ ಆನೆಯ ಪಾದದ ರೋಷದ ಆ ದಾವಾಗ್ನಿಗೆ ಆಹುತಿಯಾಗಿ ಬಿದ್ದಂಥ ನಿನ್ನ ಭಸ್ಮರಾಶಿ, ಆ ನೀನು ಸುಟ್ಟು ಹೋದೆಯಲ್ಲ ಆ ಭಸ್ಮರಾಶಿ, ಇದೋ ಕಣ್ಗಂಗೆ ಕಾವ್ಯ ಮಹಿಮಾ ಸಿಂಧು ತೀರ್ಥಕ್ಕೆ. ನಾನು ನಿನಗೆ ಕಂಬನಿನ ಕರಿತೀನಮ್ಮ ಮಂದರೆ, ಕಾರಣ ನಿನ್ನಲ್ಲಿ ಯಾವ ದುರುದ್ದೇಶವೂ ಇರಲಿಲ್ಲ, ನಿನ್ನಲ್ಲಿ ಇದ್ದದ್ದು ಒಂದೇ ಒಂದು ಉದ್ದೇಶ, ನಿನ್ನ ಒಡತಿಯ ಮಗ ಅರಸ ಆಗಬೇಕು ಎಂಬತಕ್ಕಂಥದ್ದು. ಅದರಿಂದಾಗಿ ಕುವೆಂಪು ಅವರ ಒಂದು ಮಾನವೀಯ ಅನುಕಂಪೆ ಮಂಥರೆಯ ವಿಚಾರದಲ್ಲಿ ಇಲ್ಲಿ ಗಮನೀಯ ಅಂತ ಅನ್ನಿಸ್ತದೆ. ಜನಿಸಿದಂದಿನಿಂ ಪೆರರ ಚೆಲ್ವಿನುಳೆ ತನ್ನ ಚೆಲ್ವಂ ಕಂಡೊಲಿದು, ಪೆರರ ಸೊಗೆದೊಳೆಯೆ ತನ್ನ ಸೊಬಗಂ ಕಂಡುಂ ಉಂಡುಂ ನಿರ್ತ ಆದಾಸಿ ನಚ್ಚಿನೊಡತಿಗೆ ಮತ್ತೆ ಮೆಚ್ಚಿನಾಕೆಯ ಶಿಶುಗೆ ತೊಳ್ಟುಗೆಯಿಮೆಯ ಪೆರ್ಮೆಗುಳ್ಪನೆಸೆಗುವೆನೆಂದು ಕಜ್ಜಮಂ ಕೈಕೊಂಡೊಡೆ ಸ್ವಾರ್ಥ ದೋಷಮಂ ಕಾಣ್ಬರಾರ್ ಆಕೆಯ ಪರಾರ್ಥತೆಯ ಶುದ್ಧಿಯಲಿ ಸ್ವಾರ್ಥ ದೋಷಮಂ ಕಾಣ್ಬರಾರ್ ಮಾಂಡವಿಯ ಮನದನ್ನನ್ ಆಶ್ರುತ ಕೀರ್ತಿಯೋಪನಂ ಕೂಡಿಕೊಂಡವನಿಜಾತೆಯ ಪತಿಯ ಮಾತೆಯಂ ಮಾಗಿಯ ಕುಳಿರ್ಪಗಿಯಲ್ ಎಲೆಯುದುರಿ ಬರಿದಾಗಿ ಕುಡಿಮುರುಟಿ ಸೊರಗುವ ಲತೆಯ ವೋಲ್ಮ್ಲಾನೆಯಂ ಪತಿಪುತ್ರಹೀನೆಯಂ ದುಃಖಾತಿದೀನೆಯಂ ಕೌಸಲ್ಯಯಂ ಕಂಡನು ಅಂತಃಪುರದ ನೆಲದ ನಗ್ನದಲ್ಲಿ ಅಲ್ಲ. ಹುಟ್ಟಿದಾಗಿಲಿಂದ ಯಾವುದೋ ರೀತಿ ಬೆಳೆದು ಕೇಕಯ ರಾಜಕುಮಾರಿಯ ಜೊತೆ ಅಯೋಧ್ಯೆಗೆ ಐತಂದು ಅಯೋಧ್ಯೆಯಲ್ಲಿ ರಾಮನನ್ನ ಜೊತೆಯಲ್ಲೇ ಭರತನನ್ನು ಕಂಡುಕೊಂಡು ಭರತನಲ್ಲಿಯೇ ತನ್ನ ಸ್ವಾರ್ಥ ತನ್ನ ಸುಖ ತನ್ನ ಎಲ್ಲವನ್ನೂ ಕಂಡುಕೊಂಡಿದ್ದಂಥದ್ದು ಪರರ ಚೆಲ್ವಿನೊಳೆ ತನ್ನ ಚೆಲ್ವಂ ಕಂಡು ಒಲಿದು ಪೆರರ ಸೊಗದೊಳೆಯ ತನ್ನ ಸೊಬಗಂ ಕಂಡುಂ ಉಂಡುಂ ಇರ್ದ ಆ ದಾಸಿ. ಆ ಮಂಥರೆಯ ಸ್ವಭಾವ ಎಂಥದ್ದು, ತನ್ನ ಒಡತಿ ತನ್ನ ಒಡತಿಯ ಮಗ, ಅವನ ಚೆಲುವಿನಲ್ಲೇ ತನ್ನ ಚೆಲುವು, ಅವನ ಸುಖದಲ್ಲಿಯೇ ತನ್ನ ಸುಖ, ಅವನ ಸೌಂದರ್ಯದಲ್ಲಿಯೇ ತನ್ನ ಸೌಂದರ್ಯ, ತಾನು ಮೆಚ್ಚಿದಂಥ ಒಂದು ಆ ಮಗ ಭರತ, ಪೆರ್ಮೆಗೆ ಒಳ್ಪನು ಎಸಗುವೆನೆಂದು, ನಾನು ಖಂಡಿತ ನಾನು ಅಚ್ಚುಕಟ್ಟಾದಂಥ ಕೆಲಸ ಹೆಮ್ಮೆಯ ಕೆಲಸವನ್ನೇ ಮಾಡಿಕೊಡ್ತೇನೆ ಅಂತ ಕಜ್ಜಮಂ ಕೈಕೊಂಡೊಡೆ, ಪಟ್ಟಾಭಿಷೇಕ ಮಾಡಿಸ್ತಕ್ಕಂಥ ಅಚ್ಚುಕಟ್ಟಾದ ಕೆಲಸವನ್ನು ಕೈಕೊಂಡ್ರೆ ಏಂ ಸ್ವಾರ್ಥ ದೋಷಮಂ ಕಾಣ್ಬರ್, ಯಾಕೆ ಈ ರೀತಿಯಾಗಿಂಥ ಒಂದು ಸ್ವಾರ್ಥದ ದೋಷವನ್ನು ತಪ್ಪನ್ನು ಅವರಲ್ಲಿ ಆ ಮಂಥರೆಯಲ್ಲಿ ಹುಡುಕ್ತಾರೆ ಜನ, ಪರಾರ್ಥತೆ ಅಲ್ಲಿ ಇಲ್ವೇ ಅವಳಲ್ಲಿ, ಅವಳಲ್ಲಿ ಏನು ಸ್ವಾರ್ಥ ಇತ್ತು, ತನ್ನದು ಅಂತಂದೇನೋ ಇತ್ತೆ,
ಹೀಗೆ ಕವಿ ಕುವೆಂಪು ಅವರು ಒಂದು ಪ್ರಶ್ನೆಯನ್ನು ಹಾಕ್ತಾರೆ ನಮಗೆ, ಮಂಥರೆಯ ಮೇಲೆ ಅವರಿಗೆ ಇರತಕ್ಕಂಥ ಅನುಕಂಪೆ ಅಂತಂದು. ಇತ್ತ ಕಡೆ ಮಾಂಡವಿಯ ಮನದನ್ನನ್ ಭರತ, ಶ್ರುತಕೀರ್ತಿಯ ಓಪ ಶತ್ರುಘ್ನ ಇವರಿಬ್ಬರೂ ಕೂಡಿಕೊಂಡು ಒಟ್ಟೊಟ್ಟಾಗಿ ಅವನಿಜಾತೆಯ ಪತಿಯ ಮಾತೆಯಂ, ರಾಮನ ತಾಯಿ ಆದ ಕೌಸಲ್ಯೆ ಆಕೆ ಹೇಗಾಗಿದ್ದಾಳೀಗ, ಮಾಗಿಯ ಕುಳಿರ್ ಪಗೆಯಲ್ ಎಲೆ ಉದುರಿ ಬರಿದಾಗಿ ಕುಡಿ ಮುರುಟಿ ಸೊರಗುವ ಲತೆಯವೋಲ್ ಬಲ ಮ್ಲಾನಯಂ, ಸೊರಗುವ ಲತೆಯವೋಲ್ ಮ್ಲಾನಯಂ, ದುಃಖಿತಳಾಗಿದ್ಬಿಟ್ಟಿದ್ದಾಳೆ, ಸುರುಟಿ ಹೋಗಿದ್ದಾಳೆ, ಬಾಡಿ ಹೋಗಿದ್ದಾಳೆ, ಪತಿ ಪುತ್ರಹೀನಯಂ, ಮೊದಲೇ ಅವಳಿಗೆ ಪತಿಯ ಒಂದು ಪ್ರೀತಿ ಸಿಕ್ಕಿರಲಿಲ್ಲ, ರಾಮ ಬಂದ ಮೇಲೆ ಪುತ್ರ ವಾತ್ಸಲ್ಯ ಧಾರಾಳವಾಗಿ ಸಿಕ್ಕಿತ್ತು, ಈಗ ಪತಿಯೂ ಇಲ್ಲ ಪುತ್ರನೂ ಇಲ್ಲ, ಎರಡು ವಾತ್ಸಲ್ಯವೂ ಹೊರಟಾಯ್ತು, ಯಾರ ಸಹನೆ ಯಾರ ಅನುಕಂಪನೂ ಇಲ್ಲ, ದುಃಖ ಒಂದೇ ಒಂದು, ದುಃಖಾತಿ ದೀನಯಂ, ದುಃಖದಲ್ಲಿ ದೀನಳಾಗಿ ಬಿಟ್ಟಾಳೆ ಅಂಥ ಮಹಾತಾಯಿ ಕೌಸಲ್ಯನ್ನ ಇಬ್ಬರು ಕಾಣ್ತಾರೆ, ಭರತ ಶತ್ರುಘ್ನರು ಹಾಗೆಯೇ ಕಾಣ್ತಾರೆ. ಯಾವ ರೀತಿ ಅಂತಃಪುರದ ನೆಲದ ನಗ್ನದಲ್ಲಿ, ನಗ್ನದಲ್ಲಿ ಒಂದು ಪದ ಇದೆಯಲ್ಲ, ಯಾವುದೇ ರೀತಿಯಾದಂಥ ಸಲಕರಣೆಗಳು ಇಲ್ಲದೆ ಬರೀ ನೆಲದ ಮೇಲೆ ದುಃಖದಿಂದ ಮಲಗಿದ್ದಂಥ ಕೌಸಲ್ಯನ್ನು ಕಂಡ್ರು ಅಂತ ಕವಿ ಆ ಸಾಕ್ಷಾತ್ತಾದ ಒಂದು ಚಿತ್ರವನ್ನೇ ನಮಗೆ ಕೊಡ್ತಾರೆ. ಕೈಕೆಯ ಕುಮಾರನಂ ಕಾಣುತಂ ಮರುಕೊಳಿಸಿದ ಅಳಲ ಹೊಡೆತವನು, ಆನಲಾರದೆಯೇ ಮೈ ಮರೆ ತೊರಗಲಾಕೆ ಪಿಡಿದೆತ್ತಿಕೊಳ್ಳಿರಿಸಿ ತಣ್ಪೂಳಿಗವನೆಸಗಿ ಕಾಲ್ಗಳೆರಡಂ ತಪ್ಪಿ ಮುಡಿಯುತ್ತಿ ಕರ್ಚಿದನ್ ಕಣ್ಬನಿ ಒನಲ್ಗಳಿಂ ಭರತನ್ ರಘುರಾಮ ನಂಬಿಕೆಯ ಪುಣ್ಯಮಯ ಪದ್ಮಪಾದಂಗಳಂ ಭರತನ್ ರಘುರಾಮ ನಂಬಿಕೆಯ ಪುಣ್ಯಮಯ ಪದ್ಮಪಾದಂಗಳಂ ಕರ್ಚಿದನ್. ಭರತನನ್ನ ಕಂಡ ಒಡನೆಯೇ ನೋಡಿದಂಥ ಕೌಸಲ್ಯಗೆ ಮತ್ತೆ ಮತ್ತೆ ಅಳಲು ಮರುಕೊಳಿಸಿತು. ಯಾವಾಗಲೂ ಒಂದು ದುಃಖದಲ್ಲಿಯೇ ಇದ್ಬಿಟ್ಟಿದ್ರೆ, ಏನಾದರೂ ಆ ದುಃಖಕ್ಕೆ ಕಾರಣರಾದವರು ಅನ್ನೋರನ್ನು ಕಂಡಾಗ ಮತ್ತೆ ಆ ದುಃಖದ ಸೆಲೆ ಹೇಗೆ ಹೆಚ್ಚುತ್ತದೆಯೋ ಆ ರೀತಿ ಆ ಅಳಲ ಹೊಡೆತವನ ಆನಲಾರದೆಯೇ, ಆನಲಾರದೆಯೇ ಅನ್ನೋ ಪದ ನಮಗೆ ಬೇಕಾದ್ದು. ದೇಶಿ ಹೇಗೆ ಬಂದಿದೆ ಕುವೆಂಪು ಅವರಲ್ಲಿ, ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಬರೀ ಸಂಸ್ಕೃತದ ಭೀಷಣತೆ ಇದೆ ಅಂತ ಹೇಳೋರಿದ್ದಾರೆ. ಇಲ್ಲಿಯ ದೇಶಿಯ ಸೊಬಗನ್ನು ಕಂಡು ಆನಂದಿಸುವವರು ಕಡಿಮೆ. ಹೊಡೆತವನು ಆನಲಾರದೆಯೇ, ಗ್ರಾಮೀಣ ಭಾಷೆ ಅದು, ಆನಲಾರದೆಯೇ ತಡೆಯಲಾರದೆಯೇ ಮೈ ಮರೆತು ಒರಗಲ್ ಹಾಗೆ ಮತ್ತೆ ಮೂರ್ಛೆಗೆ ಸಂದಳು ಕೌಸಲ್ಯ. ಆಕೆಯನ್ನು ಪಿಡಿದು ಮೆಲ್ಲಗೆ ಹಿಡಿದುಕೊಂಡು ಎತ್ತಿ ಕುಳ್ಳಿರಿಸಿ ಕೂರಿಸಿ ತಣ್ಪೂಳಿಗವನ್ ಎಸಗಿ ತಂಪನೆಯ ಒಂದು ನೀರನ್ನು ಸಿಂಪಡಿಸಿ ಆ ಸೇವೆಯನ್ನು ಕೈಗೊಂಡು ಮಾಡಿ ಕಾಲ್ಗಳು ಎರಡಂ ತಬ್ಬಿ ಮುಡಿಯೊತ್ತಿ ಕರ್ಚಿದಂ. ಭರತ ಮಾಡಿದಂಥ ಒಂದು ಅದ್ಭುತವಾದಂಥ ಒಂದು ತಾಯಿ ಒಲುಮೆಯನ್ನು ಸೂಸ್ತಕ್ಕಂಥ ರೀತಿ, ಅವನಿಗೆ ರಾಜಕೀಯ ಬೇಕಿಲ್ಲ, ಅವನಿಗೆ ಅರಸನಾಗುವುದು ಬೇಕಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದಾನೆ. ಕರ್ಚಿದನ್ ಕಣ್ವನಿ ಒನಲ್ಗಳಿಂ ಭರತನ್, ತನ್ನ ಕಣ್ಣಿನ ಹನಿಗಳ ಪ್ರವಾಹದಿಂದ ರಘುರಾಮ ನಂಬಿಕೆಯ ಪುಣ್ಯಮಯ ಪದ್ಮ ಪಾದಂಗಳಂ ಕೌಸಲ್ಯ ಪಾದ ಕಮಲಗಳನ್ನು ತೊಳೆದುಬಿಟ್ಟಂತೆ. ಕರ್ಚಿದನ್ ತೊಳೆದನಂತೆ ತನ್ನ ಕಂಬನಿಯಿಂದ, ಕಂಬನಿಯಿಂದ ಮನಸ್ಸು ಪರಿಶುದ್ಧವಾಗುತ್ತೆ, ಕಂಬನಿಯಿಂದ ಗೈದಂಥ ಪಾಪ ಹೋಗ್ತದೆ. ಹೇಳ್ತಾರೆ ಕವಿ, ಭರತನ ಲಲಾಟದ ಸಾತ್ವಿಕ ಸ್ಪರ್ಶನಕ್ಕೆ ಮನಂ ಇಂಪನ್ ಆಳ್ಡತ್ತು. ಮನಸ್ಸಿಗೆ ಹಾಗೆಯೇ ಕೌಸಲ್ಯಗೆ ನೋವಿಗೆ ಮುಲಾಮನ್ನು ಸವರಿದ ಹಾಗೆ
ಭರತನ ಹಣೆ ತನ್ನ ಪಾದವನ್ನ ಸಾತ್ವಿಕ ರೀತಿಯಲ್ಲಿ ಮುಟ್ಟಿತಲ್ಲ, ಆ ತಕ್ಷಣವೇ ರಾಮನೇ ಮರಳು ಬಂದಂತೆ. ತನ್ನ ಮಗ ರಾಮನೇ ಬಂದ್ಬಿಟ್ನೆ ಅನ್ನೋ ಹಾಗೆ ನೋಡಿ ನಿರ್ನಿಮಿತ್ತಂ ತೂರ್ದುದು ಎರ್ದೆಗೆ ಧೈರ್ಯಜ್ಯೋತ್, ಯಾವ ಕಾರಣವೂ ಇಲ್ಲದೆ ಹಾಗೇ ನೋಡ್ತಾಳೆ, ಹಾಗೇ ನೋಡ್ತಾಳೆ. ಭರತನಲಲಾಟದ ಆ ಸಾತ್ವಿಕ ಸ್ಪರ್ಶನಕ್ಕೆ ಮನಂ ಇಂಪನಾಳ್ದತ್ತು ಕೋಸಲೆಗೆ ರಾಮನೆ ಮರಳದು ಬಂದಂತೆ ಓಲ್, ರಾಮನೆ ಮರಳದು ಬಂದಂತೆ ಓಲ್. ನಿರ್ನಿಮಿತ್ತಂ ತೋರ್ದುದೆರ್ತೆಗೆ ಧೈರ್ಯ ಜ್ಯೋತಿ ಭೀಷಣ ನಿರಾಶಾ ತಮದ ಮಧ್ಯೆ ನಿರ್ನಿಮಿತ್ತಂ ತೋರ್ದುದೆರ್ತೆಗೆ ಧೈರ್ಯ ಜ್ಯೋತಿ ನಿಡುಸುಯಿದುನೆಗಹಿದಳ್ ಪದತಲಕೆ ಪಣೆ ಚಾಚಿ ಕೆಡೆದಿರ್ತನಂ ನೆಗಹಿದಳ್ ನುಡಿಸಿದಳ್ ಬಿಕ್ಕಿ ಬಿಕ್ಕಳುತೇ. ಭರತನ ಸಾತ್ವಿಕವಾದ ಸ್ಪರ್ಶಕ್ಕೆ ಕೈಕೈ ಹಾಗೆಯೇ ರಾಮನೇ ಬಂದನೋ, ಯಾವ ಕಾರಣವಿಲ್ಲದೆ ಆ ಪ್ರಭು ಬಂದಿದ್ದಾನೋ, ಅಹೇತುಕ ಪ್ರಭು ಅಂತ ನಾವು ಅವನನ್ನು ಕರಿತೀವಿ, ದಯಾಸಿಂಧು ಅಂತ ಕರಿತೀವಿ, ಅಂತ ರಾಮ ಬಂದನೋ ಎಂಬುದಾಗಿ ಆಕೆಯೇ ತೋರಿ ಅವಳಿಗೆ ಧೈರ್ಯದ ಒಂದು ಬೆಳಕು ಬಂತಂತೆ. ಯಾವ ರೀತಿ? ಭೀಷಣ ನಿರಾಶಾತಮದ ಮಧ್ಯೆ ಧೈರ್ಯ ಜ್ಯೋತಿ. ಒಂದು ಕ್ರೂರವಾದಂಥ ನಿರಾಸೆಯೇ ಇರತಕ್ಕಂಥ ಒಂದು ಕತ್ತಲೆಯ ಅಮಾವಾಸ್ಯೆಯ ನಡುವೆ ಧೈರ್ಯದ ಒಂದು ಜ್ಯೋತಿ. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅನ್ನುವ ಹಾಗೆ ಆಕೆಗೆ ಜ್ಯೋತಿ ತಲೆದೋರೆದ ಹಾಗಾಯ್ತಂತೆ. ನಿಟ್ಟುಸಿರು ಬಿಟ್ಲು, ಮತ್ತೆ ಆ ತನ್ನ ಆ ಒಂದು ಪಾದಕಮಲಕ್ಕೆ ಹಣೆಯನ್ನು ಚಾಚಿ ಬಿದ್ದುಕೊಂಡಿದ್ನಲ್ಲ, ಮಲಗಿದ್ನಲ್ಲ, ಆ ಭರತನನ್ನ ಬಿಕ್ಕಿ ಬಿಕ್ಕಿ ಅಳುತೆ ನುಡಿಸುತ್ತಾಳೆ ಕೌಸಲ್ಯೇ. ಕಂದ ಬಾ ಹೇ ಸಾಧು ಸುಕುಮಾರ, ಬಾ ಕಂದ ಬಾ ಸಾಧು ಸುಕುಮಾರ, ಮುತ್ತಿದೈ ಕತ್ತಲೊಳ್ ದೀಪದೋಲೈ ತಂದೆ ಸುಕುಮಾರ, ಕಣ್ಗೆಟ್ಟ ಕುರುಡಿಂಗೆ ಬಟ್ಟೆ ದೋರ್ಪವೋರೆ ಗೋಲಾಗಿ ನೀ ಬಂದೆ ಬಾ ತಂದೆ, ಬಾ ನಾರುಡಿಯನುಟ್ಟಡವಿಗೈದಿದ ಆ ಕಂದನಂ ನಿನ್ನೊಳೆಯೆ ಕಂಡು ತವಿಸುವೆ ನಿರ್ತೆಯ ತಾಪಮಂ ಮರುಗದಿಲ್ ತಪ್ಪು ತಾಯಿಯದಲ್ತೂ ನಾಚದಿಲ್ ಮೂದಲಿಸಲು ಎಳಸಿದರೆ ದುರುಳ ವಿಧಿ ಹಡೆದ ಕರುಳೇನ ಮಾಡುವುದಣ್ಣ, ಮಂಥರೆಯ ಕೈ ತವಕೆ ತುತ್ತಾದರೆಲ್ಲರೂ ಬಾಕಂದ. ಕೇಳ್ ಮಗುವೇ ನೀನಿಲ್ಲದ ದುರ್ಮುಹೂರ್ತದಲ್ಲಿ ಏನುತ್ತೆ ಆ ತಾಯ್ತನದ ಗಂಭೀರ ಮೂರ್ತಿ ಭರತನನಪ್ಪಿದಳ್ ಸಂತವಿಟ್ಟಳ್
ಕಂಬನಿಯನು ರಸಿಕದ ಪನೆಳವೇ ಆಶೀರ್ವದಿಸು ದೇವಿ ಬನಕೆ ನಡೆದಣ್ಣ ನಂತಿಂತೆ ತರ್ಪ ಉಚ್ಚುಗದೊಳಾಂ ಸಫಲನಪ್ಪಂತೆ ಆಶೀರ್ವದಿಸು ದೇವಿ ವಿಧಿವಂಚನೆಯ ಕೋಣಿಗಿಳಿ ಮೀನಿನೋಲಂತೆ ಮಂಥರೆಯ ಮಾತಿನಗ್ನಿಯ ಮೋಹ ಕೊಳಗಾಗಿ ದುಸ್ಥಿತಿ ನಿಮಿತ್ತಳ್ಳಾದೆನ್ನ ತಾಯಂ ಕ್ಷಮಿಸಿ ಪೊರೆ ತಂಗೆಯಂ ತಾಯಂ ಕ್ಷಮಿಸಿ ಪೊರೆ ತಂಗೆಯಂ ಭರತನಿಗೆ ಕೌಸಲ್ಯೆಯೇ ಹೇಳ್ತಾ ಇದ್ದಾಳೆ ಈ ಮಾತನ್ನ ನೀನು ಸಾಧು ಅಂತ ಹೇಳ್ತಾ ಇದ್ದಾಳೆ ಅವನ ಹೆಸರೇ ಭರತ ಭರವನ್ನ ತಡೆಯುವನು ವೇಗವನ್ನ ತಡೆಯುವನು ಯಾವ ಆವೇಗವನ್ನಾದರೂ ತಡೆಯುವನು ಹಾಗೆಯೇ ಆತ ಗಂಭೀರ ಹಾಗೆಯೇ ಆತ ಸಂಯಮಿ ಹಾಗೆಯೇ ಆತ ಮಿತಭಾಷಿ ಅವನು ಸುಕುಮಾರನಾದರೂ ಅಷ್ಟೇ ಗಂಭೀರ ನೀನು ಕತ್ತಲಲ್ಲಿ ಬೆಳಕಿನ ಹಾಗೆ ಬಂದಿದೆಯಪ್ಪ ನನಗೆ ಕಣ್ಗೆಟ್ಟ ಕುರುಡಿಂಗೆ ಬಟ್ಟೆ ದೋರ್ಪ ಊರುಗೋಲಾಗಿ ನನಗೇನು ತೋಚ್ತಾ ಇಲ್ಲ ಇವಾಗ ಏನು ತೋಚ್ತಾ ಇಲ್ಲ ಕತ್ತಲಾಗಿಬಿಟ್ಟಿದೆ ಕುರುಡಾಗಿಬಿಟ್ಟಿದ್ದೇನೆ ಅಂಥ ಅವಳಿಗೆ ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಊರುಗೋಲಾಗಿ ಬಂದಿದೀಯಾ ಕಂದ ನೀನು ಬಾ ತಂದೆ ಅಂತಾಳೆ ಬಾ ತಂದೆ ಬಾ ನೀನು ಬಾಪ್ಪ ನೀನು ನಾರುಡೆಯನ್ನು ಹುಟ್ಟು ಅಡವಿಗೈದಿದ ಆ ಕಂದನಂ ಆ ಶ್ರೀರಾಮಚಂದ್ರ ನಾರುಮಡಿಯನ್ನು ಹುಟ್ಟು ಹೊರಟೋದ್ನಲ್ಲ ನಿನ್ನೊಡೆಯ ಕಂಡು ಎಂಥ ಕೌಸಲ್ಯ ಮಾತ್ರ ಹೃದಯ ಹೇಗಿದೆ ನೋಡಿ ನಿನ್ನಲ್ಲಿ ನಾನು ಕಂಡು ಆ ಒಂದು ರಾಮನನ್ನು ನಾನು ಆ ಒಂದು ಎರದೆಯ ತಾಪವನ್ನು ಮರಿತೇನೆ ನೋವನ್ನು ಮರಿತೇನೆ ನಿನ್ನ ತಾಯಿಯ ತಪ್ಪಲ್ಲ ಮಗು ಮರುಗದಿರು ನಾಚದಿರು ಮೂದಲಿಸಲು ಎಳಸಿದರೆ ದುರುಳ ವಿಧಿ ಕೆಟ್ಟದಾದ ವಿಧಿ ಈ ವಿಧಿ ಅನ್ನುವ ಒಂದು ಕಲ್ಪನೆ ಕುವೆಂಪು ಅವರ ರಾಮಾಯಣ ದರ್ಶನ ಹಾಗೆಯೇ ಬೇರೆ ಬೇರೆ ಕೃತಿಗಳಲ್ಲೂ ಅಲ್ಲಲ್ಲಿ ಅಲ್ಲಲ್ಲಿ ತಾನಾಗಿಯೇ ಬಂದು ಹೋಗ್ತದೆ ವಿಧಿಯ ಕೈವಾಡಕ್ಕೆ ನಾವು ಸಿಕ್ಕಿದಾಗ ಕರುಳೇನು ಮಾಡುವುದಣ್ಣ ಏನು ಮಾಡೋಕ್ಕಾಗತ್ತೆ ಇಲ್ಲಾಗಿದ್ದಿಷ್ಟೇ ಮಂದರೆ ತಾನು ಏನು ಮಾಡುತ್ತಿದ್ದೇನೆ ಅನ್ನೋದು ಗೊತ್ತಿಲ್ಲದರೆ ಆ ಕೈತವ ಅವಳ ಆ ಮೋಸಕ್ಕೆ ಒಳಗಾಗಿ ಎಲ್ಲರೂ ತುತ್ತಾಗಿಬಿಟ್ರು ನಡೆದದ್ದು ದುರಂತ ಕೌಸಲ್ಯ ಹೇಳ್ತಾ ಇದ್ದಾಳೆ ಭರತ ಮಗು ನೀನು ಇರಲಿಲ್ಲ ಸೋದರ ಮಾವನ ಮನೆಗೆ ಹೋಗಿದ್ದೆ ಕೈಕೈ ರಾಜ್ಯಕ್ಕೆ ಹೋಗಿದ್ದೆ ಶತ್ರುಘ್ನ ಒಡಗೂಡಿ ಹೋಗಿದ್ದೆ ಆ ಒಂದು ಕೆಟ್ಟ ಮುಹೂರ್ತ ದುರ್ಮುಹೂರ್ತದಲ್ಲಿ ಈ ಘಟನೆಗಳೆಲ್ಲ ನಡೆದು ಹೋಯಿತು ಸಮಾಧಾನ ಮಾಡು ಸಂತ ವಿಠ್ಠಳ್ ತಾನು ಕಳೆದುಕೊಂಡ ಪುತ್ರನ ನೆಮ್ಮದಿ ಶೋಕ ಅದು ಇರಲಿ ಭರತನನ್ನು ಸಂತೈಸ್ತಾ ಇದ್ದಾಳೆ ಕೌಸಲ್ಯ ಎಂಥ ಹಿರಿಯ ಹೃದಯ ಅವಳದ್ದು ಸಂತ ವಿಠ್ಠಳ್ ಕಂಬನಿಯನ್ ಒರೆಸಿ ಕದಪ ನೆಳವಿ ಅವನ ಕೆನ್ನೆಗಳನ್ನು ಹಾಗೆ ಸವರಿ ಕಂಬನಿಯನ್ನು ಒರೆಸಿ ಹೇಳಿದ್ಲಂತೆ ಹಾಗೆ ಭರತ ಹೇಳ್ದ ಆಶೀರ್ವದಿಸು ದೇವಿ ಇವನದೊಂದು ಒಂದು ಫ್ಯುಟೈಲ್ ಅಟೆಂಪ್ಟ್ ಅಂತಾರಲ್ಲ ಹಾಗೆ ಒಂದು ನಿಷ್ಫಲವಾದ ಪ್ರಯತ್ನ ಅದು ನಾನು ಮಾಡ್ತೀನಿ ಅಂತ ನಾನು ಭರತ ಏನು ಆಶೀರ್ವದಿಸು ದೇವಿ ಆಶೀರ್ವಾದ ಮಾಡಮ್ಮ ಏನು ಬನಕೆ ನಡೆದ ಅಣ್ಣನಂ ಪಿಂತೆ ತರ್ಬ ಉಜ್ಜುಗದೊಳ್ ಆಂ ಸಫಲನಪ್ಪನ್ ಮತ್ತೆ ಅಯೋಧ್ಯೆಗೆ ಅಣ್ಣನನ್ನು ಕಾಡಿನಿಂದ ಕರ್ಕೊಂಡು ಬರ್ತೇನೆ ಹಿಂತಿರುಗಿಸಿ ಕರ್ಕೊಂಡು ಬರ್ತೇನೆ ಈ ಕಾರ್ಯದಲ್ಲಿ ನಾನು ಸಫಲನಾಗುವ ಹಾಗೆ ಆಶೀರ್ವಾದ ಮಾಡು ಯಾವ ರೀತಿ ಆಯ್ತಿದು ಕುವೆಂಪು ಹೇಳ್ತಾರೆ ವಿಧಿವಂಚನೆಯ ಕೋಣಿಗೆ ಇಳಿಮೀನಿನೋದಂತೆ ಬೆಳಗಿಂದ ಸಂಜೆ ತನಕ ಅವನು ಆ ಗಾಳ ಹಾಕ್ಕೊಂಡು ಕೂತೇ ಇರ್ತಾನೆ ಕೆರೆಯಲ್ಲಿ ಆ ಗಾಣ ತುದಿನಲ್ಲಿರುತ್ತೆ ಒಂದು ಮಾಂಸದ ತುಂಡು ಅದರ ಆಸೆಗೆ ಮೀನು ಬಂದು ಬೀಳುತ್ತೆ ಆ ಕುಣಿಗೆ ಅದೇ ವಿಧಿವಂಚನೆಯ ಕುಣಿ ಅನ್ನೋದು ಮೀನು ಬಿದ್ದಿದ್ದು ಇಳಿಮೀನಿನೋದಂತೆ ಮೀನು ಹೇಗೆ ಬಿತ್ತೋ ಹಾಗೆ ಇಲ್ಲಿ ನಡೆದಿದ್ದೇನಪ್ಪ ಅಂದರೆ ಮಂಥರೆಯ ಮಾತಿನ ಅಗ್ನಿಯ ಮೋಹಕ್ಕೆ ಒಳಗಾಗಿ ದುಸ್ಥಿತಿ ನಿಮಿತ್ತಳಾದಳು ಕೈಕೆ ಎಂಥ ಕೆಲಸ ಮಾಡಿಬಿಟ್ಲು ಮಂಥರೆಯ ಮಾತನ್ನು ಕೇಳ್ಕೊಂಡ್ಳು ತನ್ನ ಮನಸ್ಸನ್ನು ಕೆಡಿಸ್ಕೊಂಡ್ಳು ರಾಜ್ಯವನ್ನು ಕೆಡಿಸಿದ್ಲು ನಮಗೇನಾಗಬಾರ್ದು ಅದನ್ನು ತಂದ್ಲು ಅಂಥ ತಾಯಿಯಾಗ್ಬಿಟ್ಲಲ್ಲಮ್ಮ ದಯವಿಟ್ಟು ಅವಳನ್ನು ಕ್ಷಮಿಸು ಮಾತೆ ಅಂತ ಕೌಸಲ್ಯೆಯನ್ನು ಕೇಳಿಕೊಂಡ ಭರತ ಪೊರೆ ತಂಗೆಯೇ ಅಂದರೆ
ಕೈಕೇಯಿಗೆ ಶಾಪ ಕೊಡದೆ ನೀನು ಕಾಪಾಡಬೇಕು ತಾಯಿ ಅಂತ ಭರತ ಕೇಳ್ಕೊತಾನೆ. ರಾಮನಿಲ್ಲದ ಈ ನೆಲಂ ಎನಗೆ ಪಾಳ್ ಮಣ್ಣದಲ್ತೆ ತಂದೆಯಂ ಕೊಂದುಂ ಅಣ್ಣನಂ ಕಾನನಾಂತರ ಕಟ್ಟಿಯುಂ ಪೊತ್ತು ಪೆತ್ತಬ್ಬೆಯಂ ಚಿರಪತಿತೆಯಂ ಮಾಡಿಯುಂ ಧರೆಯನಾಳ್ವನಿತು ನಾಂ ಪತಿತನಲ್ತು ಅಂಬೇ ಗುರು ಕರುಣೆಯಂ ನಿಮ್ಮಡಿಯ ಕೃಪೆಯಂ ಶುಭಾಕಾಂಕ್ಷಿಯಂ ಸರ್ವಮಂಗಲಕಾಮಿ ಮೇಣ್ ಸತ್ಯ ಸುಂದರ ಶಿವಪ್ರೇಮೇ ಸರ್ವಮಂಗಲಕಾಮಿ ಮೇಣ್ ಸತ್ಯ ಸುಂದರ ಶಿವಪ್ರೇಮೇ. ಕುವಂಪು ಕಂಡಿರುವ ಭರತ ಪಾತ್ರದ ದರ್ಶನ ನಮಗೆ ತೋರಿಸ್ತಾ ಇದ್ದಾರೆ. ಭರತ ಎಷ್ಟು ಮಟ್ಟಿಗೆ ತನ್ನ ತ್ಯಾಗದ ಮೂರ್ತಿಯಾಗಿ ಮೆರಿತಾ ಇದ್ದ ನಮ್ಮ ಮಹಾನ್ ಬಾಬ, ತನಗೇ ಗೊತ್ತಿಲ್ಲದ ಹಾಗೆ ಮೆರಿತಾ ಇದ್ದ ನಾನು. ರಾಮನಿಲ್ಲದ ಈ ನೆಲಂ ನನಗೆ ಪಾಳ್ಮಣ್ ಅದಲ್ತೆ, ಇದು ಕೇವಲ ನೆಲ ಅಲ್ಲ, ಇದು ಭೂಮಿಯಲ್ಲ, ಇದು ಅಯೋಧ್ಯೆಯಲ್ಲ, ಇದು ಹಾಳು ಮಣ್ಣು ಹುಡಿ, ನನಗಿದು ಬೇಡ. ತಂದೆಯಂ ಕೊಂದು ತಂದೆ ಹೋಗಿದ್ದಾನೆ ನನ್ನಿಂದ, ಅಣ್ಣನಂ ಕಾನನಾಂತರಕ್ಕೆ ಅಟ್ಟಿಯಂ ಅಣ್ಣನನ್ನು ಸಾಲದು ಅಂತ ಕಾಡಿ ಕಳಿಸಿದ್ದೇನೆ. ಇದರ ಜೊತೆಗೆ ಪೊತ್ತು ಪೆತ್ತ ಅಬ್ಬೆಯಂ ಚಿರಪತಿತೆಯಂ ಮಾಡಿಯುಂ. ಚಿರಪತಿತೆ ಅನ್ನೋ ಪದ ಕುವಂಪು ಪತಿ ಇಲ್ಲದೆ ಹೋದರೆ ಇರ್ತಕ್ಕಂಥ ಒಂದು ಸೌಭಾಗ್ಯ ನಾಶವನ್ನು ಆಕ್ರಂದನವನ್ನು ಯಾವ ರೀತಿ ತಂದಿದ್ದಾರೆ ಆ ಪದದಲ್ಲಿ, ಅದು ನಮಗೆ ಮುಖ್ಯ. ಪೊತ್ತು ಪೆತ್ತಬ್ಬೆಯಂ, ಹೊತ್ತು ಹೆತ್ತಂತ ತಾಯಿ ಕೌಸಲ್ಯಗೆ ಎಂಥ ದುಃಖವನ್ನು ತಂದಿ ಆ ಹಾಗೆ ಮಾಡಿಬಿಟ್ಟು ಧರೆಯನಾಳ್ವನಿತು ನಾಂ ಪತಿತನಲ್ತು ಅಂಬೇ. ಅಮ್ಮ ತಾಯಿ ಕೌಸಲ್ಯೆ, ಎಲ್ಲರ ಮಸಣದ ಮೇಲೆ ನನ್ನ ಗಾದಿ ಇಟ್ಟು ನಾನು ಸಿಂಹಾಸನ ಏರೋನಲ್ಲ. ನಾನು ಏನಿದ್ರು ಗುರು ಕರುಣೆಯಿಂದ ನಿಮ್ಮ ಒಂದು ಪಾದದ ಕೃಪೆಯಿಂದ ಮಂಗಳವನ್ನು ಆಸೆ ಪಡ್ತೀನಿ ವಿನಃ, ಸತ್ಯ ಸುಂದರ ಶಿವ ಪ್ರೇಮಿ ನಾನಾಗ್ತೇನೆ ವಿನಃ ನೆಲ ಕಾಮಿ ಆಗುವುದಿಲ್ಲ, ನೆಲವೇ ನನಗೆ ಬೇಕು ಅನ್ನೋದಿಲ್ಲ, ಸ್ವಾರ್ಥ ನನಗೆ ಇಲ್ಲ. ದಯವಿಟ್ಟು ನನ್ನನ್ನು ಆಶೀರ್ವದಿಸು. ಎನುತ್ತೆನುತೆ ತಂದೆಯಂ ನೆನೆ ನೆನೆದು ಮೈ ಮರೆತು ಬೀಳ್ವನಂ ರಾಮ ರಾಮೆಂದೂಳ್ವನಂ ಮನ್ನಿಸಂಬೆಯಂ ಮನ್ನಿಸು ಎಂದು ಅಡಿಗಡಿಗಳು ತೆಬೇಡಿಕೊಳ್ವನಂ ಮೇಣ್ ಆರಸಂತೈಕೆಗುಂ ಮಳ್ಗಲಾರದೆ ಅತಿ ಸಂತಾಪದಿಂದ ಬಿಂಡೇಳ್ವನಂ ಭರತಂ ಭರತನಂ ಬಂದೆಳ್ ಚರಿಸಿದತ್ತು ಗುರುವಸಿಷ್ಠನ ವಾಣಿ ಕಾಣುತೆ ತಪೋ ಮೂರ್ತಿಯಂ ಮನೋರಣದಿಂದ ಹಿಂಜರಿದುದು ಅಶಾಂತಿ ಕೇಸರಿಯ ಕಣ್ಗಳಿಗೆ ಸೆಡೆತಡಂಗುವ ಬಕ್ಕನಂದದಿ ಹಣುಗಿ ಜುಣುಗಿ ರಾಮ 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 ಎಂದು ಒಂದೇ ಸಮನಾಗಿ ಊಳಿಡುತ್ತಾ ಅಂದರೆ ಆಕ್ರಂದನವನ್ನು ಮಾಡುತ್ತಾ ಮನ್ನಿಸಮ್ಮ ಮನ್ನಿಸಮ್ಮ ಕೌಸಲ್ಯೆ ಎಂದು ಬೇಡುತ್ತಾ
ಕ್ಷಮಿಸೆಂದು ಬೇಡಿಕೊಳ್ಳುತ್ತಾ ಇರತಕ್ಕಂಥ ಭರತ. ಆ ಭರತನೋ ಯಾರ ಸಂತೈಕ್ಕೂ ಮಳ್ಗಲಾರದನು. ಯಾರು ಏನು ಸಮಾಧಾನ ಮಾಡಿದರೂ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ. ಅವನು ನಿಜವಾಗಿ ರಾಮನಲ್ಲಿಯೇ ತನ್ನನ್ನು ನೆಟ್ಟುಕೊಂಡು ಬಿಟ್ಟಿದ್ದಾನೆ. ಅಂಥ ರೀತಿ ಸಂತಾಪದಿಂದ ಬೆಂಡೇಳ್ವನಂ, ಕುವೆಂಪು ಎಂಥ ಮಾತನ್ನು ಬಳಸ್ತಾ ಇರಲಿ, ಬೆಂಡೇಳ್ವನಂ, ಬೆಂಡು ಎಂಬತಕ್ಕಂಥ ದೇಸಿ ಪದ. ಆ ರೀತಿ ಆಗ್ಬಿಟ್ಟಿದ್ದಾನೆ ಅವನು ಭರತ. ಅಂಥ ಭರತನನ್ನು ಹಿಂದಿನಿಂದ ಧೀರವಾಗಿ ಯಾವ ಸಮಯದಲ್ಲಿಯೂ ಧೃತಿಯನ್ನು ಕಳ್ಕೊಳ್ಳದೆ ಸ್ಥಿತಪ್ರಜ್ಞರಾಗಿರ್ತಕ್ಕಂಥ ವಸಿಷ್ಠರು ಹೇಳ್ತಾರೆ, ನೋಡ್ತಾರೆ. ಆ ವಸಿಷ್ಠರ ಮಾತನ್ನು ಹಾಗೆ ಕೇಳಿಸ್ಕೊತಾನೆ ಭರತ. ಆ ತಪಸ್ಸಿನ ಆ ಮೂರ್ತಿಯನ್ನು ನೋಡ್ತಾನೆ. ತನ್ನ ಮನಸ್ಸಿನ ರಣರಂಗದಲ್ಲಿ ಏನೇನು ಅಶಾಂತಿ ಆಗಿತ್ತೋ ಅದೆಲ್ಲವೂ ಹಿಂಜರಿದುದು. ಗುರುವಿನ ವಾಣಿಯನ್ನು ಕೇಳ್ತಾ ಕೇಳ್ತಾ ಹಾಗೆಯೇ ಅವನಿಗೆ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಶಾಂತಿ ಬಂದ ಹಾಗೆ, ಹೇಗೆ ಕೇಸರಿಯ ಕಣ್ಗೆ ಅಳ್ಕಿ ಸೆಡತು ಅಡಂಗುವ ಬಗ್ಗನಂದದಿ. ಸಿಂಹವನ್ನು ಕಂಡು ಹೆದರಿ ಹಾಗೆಯೇ ತನ್ನ ಒಂದು ಸೆಡತುತನ ಏನಿದೆ, ತನ್ನ ಅಹಂಕಾರ ಏನಿದೆ, ತನ್ನ ಒಂದು ಏನೇನು ಅದಟು ಇತ್ತೋ ಅದನ್ನೆಲ್ಲ ಹಾಗೆಯೇ ಅಡಗಿಸಿಕೊಂಡು ಬಗ್ಗುತ್ತಲ ಆ ರೀತಿಯಾದಂಥ ಒಂದು ರೀತಿಯಲ್ಲಿ ಹಾಗೆಯೇ ಭರತ ವಸಿಷ್ಠರನ್ನ ನೋಡ್ತಾ ಇದ್ದಾನೆ. ಧೀರಮತಿ ಪಾರ್ಥಿವ ಕುಮಾರ ತಡೆ ಶೋಕಮಂ ಪ್ರೇತ ಕಾರ್ಯವನೆಸಗಿ ಪಿತೃಗೆ ಕಳುಹಾತನಂ ಲೋಕದುತ್ತಮ ಗತಿಗೆ ದುರ್ತಮನಿಯಂತೃವಿಧಿತಾಂ ತಂದೊಟ್ಟಿದ ಈ ಮಹತ್ಕ್ಲೇಶಮಂ ಬುದ್ಧಿಂ ಪರಿಹರಿಸೆ ಯತ್ನಗೈಯೇ ರೋದಿಸಿದರೆ ಫಲಂ ಭಾವದಾವೇಶದಿಂ ರೋದಿಸಿದರೆ ಫಲಂ ಪಳಿಸಿದ ಮಾತ್ರದಿಂ ದುರಕುಂಡ ಪುದೆ ಮಂಗಳ ಸಿದ್ಧಿ ಮಂತ್ರಿ ಸಲ್ ಶ್ರೇಷ್ಠವಾಗೃಷಿ ಗುರು ವಸಿಷ್ಠನ್ ಈ ಮಾಳ್ಕೆಯಿಂ ಭರತನಾತನ ಹಿಂದೆ ನಡೆದನ್ ಅಯ್ಯನ ಮೇಗೆ ಲೌಕಿಕವನೆಸೆಗೆ ಭರತನ್ ನಡೆದನ್. ಕ್ಷತ್ರಿಯ ಕುಮಾರ ಭರತ, ನೀನು ಶೋಕವನ್ನು ತಡ್ಕೊಳ್ಬೇಕಿವಾಗ, ಮಾಡಬೇಕಾದ ಕೆಲಸಗಳಿದೆ. ಪ್ರೇತ ಕಾರ್ಯವನ ಎಸಗಿ ಪಿತೃಗೆ ತಂದೆಗೆ ಆಗಬೇಕಾದಂಥ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಬೇಕು. ಕಳುಹು ಆತನ ಲೋಕದ ಉತ್ತಮ ಗತಿಗೆ, ಮಗನಾದವನು ತಂದೆಗೆ ನೆರವೇರಿಸಬೇಕಾದ ಕರ್ತವ್ಯಗಳನ್ನು ಮಾಡಿ ಅವನನ್ನು ಉತ್ತಮ ಪಿತೃಲೋಕಕ್ಕೆ ಕಳಿಸ್ಕೊಳ್ಬೇಕು. ಏನು ಮಾಡುವುದಕ್ಕಾಗುತ್ತದೆ? ದುರ್ದಮ ನಿಯಂತ್ರ ವಿಧಿ ಹತೋಟಿಗೆ ಸಿಗದೇ ಇರತಕ್ಕಂಥ, ದಮನಕ್ಕೆ ಸಿಗದೇ ಇರತಕ್ಕಂಥ, ಆಗಾಮಿ ಅಕ್ಷೀಣ ಪ್ರಾರಬ್ಧ ಅನ್ನೋ ಹಾಗೆ ಬರ್ತಕ್ಕಂಥ ಅಂಥ ವಿಧಿ ತಾನು ತಂದು ಒಡ್ಡಿದ ಈ ಮಹತ್ ಕ್ಲೇಶಮ್ ಬಂದ್ಬಿಡ್ತು. ಈ ತೊಂದರೆ ನಮಗೆ ಏನು ಮಾಡೋದು? ಬುದ್ಧಿಯಂ ಪರಿಹರಿಸ ಯತ್ನಗೈ. ಅದನ್ನು ಹೇಗೆ ಜಾಣನಾದವನು ಬುದ್ಧಿಯಿಂದ, ತನ್ನದೇ ಆದಂಥ ಒಂದು ಶ್ರದ್ಧೆಯಿಂದ, ತನ್ನದೇ ಆದಂಥ ಒಂದು ಸಹನೆಯಿಂದ ಪರಿಹರಿಸಿಕೊಳ್ಬೇಕಪ್ಪ ಭರತ, ನೀನು ಪ್ರಯತ್ನ ಮಾಡು. ರೋದಿಸಿದರೆ ಏಂ ಫಲಂ ಭಾವದಾವೇಶದಿಂ, ಭಾವುಕತೆಯಿಂದ ಅತ್ರ ಏನಾಯಿತು? ಪಳಯಿಸಿದ ಮಾತ್ರದಿಂ ತೊರೆಕೊಂಡ ಪದೇ ಮಂಗಳದ ಸಿದ್ಧಿ. ನಿನಗೆ ಸಿದ್ಧಿ ಬೇಕು ಅಂತ ಪ್ರಲಾಪಿಸಿದರೆ ಬರುತ್ತೇನಪ್ಪ, ಸಾಧನೆಯಿಂದ ಸಿದ್ಧಿ ಬರಬೇಕು. ಅದೇ ರೀತಿ ಹೇಳೋದನ್ನು ಮಾಡು, ನಾನು ಹೇಳೋದನ್ನು ಆತರೆ ಅದೇ ರೀತಿ ನಡ್ಕೋ. ಆ ರೀತಿ ಮಂತ್ರಿಸಲು ಶ್ರೇಷ್ಠ ವಾಕ್, ಅಚ್ಚುಕಟ್ಟಾಗಿ ಈ ರೀತಿಯ ಮಾತುಗಳನ್ನು ಆಡಿದಂಥ ಗುರು ವಸಿಷ್ಠರ ಮಾತನ್ನು ಕೇಳಿ ಭರತನ್, ಆ ಭರತರಾಜಕುಮಾರ ವಸಿಷ್ಠರ ಹಿಂದೆಯೇ ನಡೆದ ಲೌಕಿಕ ಕಾರ್ಯಗಳನ್ನು ಉಳಿದದ್ದ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ.
ಯಾಜಕರ್ ತಂದರಗ್ನಿಯನ್ನಗ್ನಿಶಾಲೆಯಿಂ ತೈಲದುಳ್ಳೆರೆನಾಂದುದಕೆ ಮೊಗಂ ಪಳದಿಗೊಂಡ ಅರಸನಾಕಾಯಮಂ ಕನಕಶಿಬಿಕೆಗೆ ನೆಗಹಿ ಸುಡು ನೆಲಕ್ಕೆ ಪೊತ್ತೊಯ್ದರ್ ಆಕ್ರಂದಿಸುತೆ ಜನಂ ಬಟ್ಟೆಯೊಳ್ಪಟ್ಟಣಿಗರುರಿಸಿದರ್ ಚಂದನಾಗರು ಸರಳ ಪದ್ಮಕದ ಚೂರ್ಣದಿಂದ ಅಲ್ಲಲ್ಲಿ ಧೂಪಮಂ ರಾಜಭಕ್ತಿಗೆ ಗೌರವಕ್ಕೆ ಮತ್ತೆ ಶೋಕಕ್ಕೆ ಪಟ್ಟಣಿಗರ್ವುರಿಸಿದರ್ ಚಂದನಾಗರು ಧೂಪಮಂ ಕಣ್ಗೆಸೆದುದು ಆ ಮುಂದೆ ಗಂಧ ಚಿತೆ ರೌದ್ರಂ ರುದ್ರಭೂಮಿಯಲಿ ಋತ್ವಿಜರೆತ್ತಿ ಸೂಡಿಗಿಟ್ಟರ್ ದೊರೆಯ ದೇಹಮಂ ಪ್ರಾಜ್ಞಮತಿ ಭರತನ್ ಉರಿಯಿಕ್ಕಿದನ್ ಕಣ್ಣರಿತು ಗುರು ಸಂಜ್ಞೆಯಿಂ ಭರತನುರಿಯಿಕ್ಕಿದನ್ ರಾಣಿಯರರೋದನಕ್ಕೆ ಮೇ ಸಾಮಗಾನದಲಯಕ್ಕೆ ಪರ್ವಿನೀಳುದು ಗಾಳಿ ಬಟ್ಟೆಗೆ ಹುತಾಶನು ಸಗ್ಗಕೇರುವ ಬೆಂಕಿದೇರಂತೆ ಪರ್ವಿನೀಳುದು ದಶರಥನ ಕೀರ್ತಿಯೋಲುಳಿದುದೈ ಭಸ್ಮಧವಳಿ ಮರಾಶಿ ಕಣ್ಗೆ ಶಾಂತಿಯ ತಣ್ಪನೊತ್ತಿ ದಶರಥನ ಕೀರ್ತಿಯವೋಲುಳಿದುದೈ ಭಸ್ಮಧವಳಿ ಮರಾಶಿ ಕಣ್ಗೆ ಶಾಂತಿಯ ತಣ್ಪನೊತ್ತಿ ಯಾಜಕರು ಯಜ್ಞವನ್ನು ಬಲ್ಲವರು ಚಿತೆಯನ್ನು ಹೇಗೆ ಒಟ್ಟುವುದು ಅಗ್ನಿಕಾರ್ಯಗಳನ್ನು ಹೇಗೆ ನೆರವೇರಿಸ್ತಕ್ಕಂಥದ್ದು ಔರ್ಧ್ವ ದೈಹಿಕ ಕ್ರಿಯೆಯನ್ನು ಮಾಡತಕ್ಕಂಥ ಕ್ರಮ ಏನು ಎಲ್ಲವನ್ನು ಬಲ್ಲವರು ಯಾಜ್ಞಿಕರು ಯಾಜಕರು ಎರಡೂ ಹೇಳಬಹುದು. ಅವರು ಅಗ್ನಿಯನ್ನು ಅಗ್ನಿಶಾಲೆಯಿಂದ ತಂದಿದ್ದಾರೆ. ಎಣ್ಣೆಯ ಕೊಪ್ಪರಿಗೆಯಲ್ಲಿ ಮುಳುಗಿಸಿ ಇಟ್ಟಿದ್ದ ದಶರಥನ ಶರೀರವನ್ನು ಅದು ಹೇಗಾಗಿದೆ, ನೆರೆ ನಾಂದುದಕ್ಕೆ ಮೊಗಂ ಪಳದಿಗೊಂಡು ಹಾಗೆ ಹಳದಿ ಥರ ಆಗಿಬಿಟ್ಟಿದೆಯಂತೆ. ಹಾಗೆಯೇ ತೆಗೆದುಕೊಂಡು ಒಯ್ದರು ಶರೀರವನ್ನು. ಕನಕ ಶಿಬಿಕೆಗೆ ನೆಗಹಿ ಚಿನ್ನದ ಒಂದು ಆ ಸುಳು ನೆಲ, ಬರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ನಾವೇನಂತೀವಿ ಚಿತೆಯ ನೆಲ, ಅಲ್ಲಿಗೆ ಹೊತ್ತು ತಂದಿದ್ದಾರೆ. ಆಕ್ರಂದಿಸುತ್ತೆ ಅಳ್ತಾ ಇದ್ದಾರೆ ಎಲ್ಲರೂ. ದಶರಥನಂತ ಒಬ್ಬ ರಾಜರ್ಷಿ ಒಬ್ಬ ಮಹಾನ್ ಬಾಬ ಹೋಗ್ಬಿಟ್ನಲ್ಲ ಅಂತ ಹೇಳಿ ಬಟ್ಟೆಯೋಳ್ ಹೋಗತಕ್ಕಂಥ ದಾರಿಯಲ್ಲೆಲ್ಲವೂ ಸಹ ಪಟ್ಟಣಿಗರು ಉರಿಸಿದ ಚಂದನ ಅಗರು ಸರಳ ಪದ್ಮಕದ ಚೂರ್ಣದಿಂದ ಅಲ್ಲಲ್ಲಿ ಧೂಪಮಂ. ಯಾದಕ್ಕೋಸ್ಕರ? ರಾಜಭಕ್ತಿಗೆ, ಗೌರವಕ್ಕೆ, ಮತ್ತೆ ಶೋಕಕ್ಕೆ. ಆ ಮೂರು ಇದೆ ಅಲ್ಲಿ. ಭಕ್ತಿ ಇದೆ, ಪ್ರೀತಿ ಇದೆ, ಪ್ರೇಮ ಇದೆ, ಆದರ ಇದೆ, ವಿಶ್ವಾಸ ಇದೆ, ಅಭಿಮಾನ ಇದೆ, ಗೌರವ ಇದೆ, ಹಾಗೆಯೇ ಶೋಕವೂ ಇದೆ. ಆಯಿತು, ತೆಗೆದುಕೊಂಡು ಹೋದರು ಗಂಧಚಿತೆ ಒಟ್ಟಿದ್ದಾರೆ ಅಲ್ಲಿ ರುದ್ರಭೂಮಿಯಲ್ಲಿ ಆ ಶರೀರವನ್ನು ಇಟ್ಟು. ಹಾಗೆಯೇ ವಸಿಷ್ಠನ ಒಮ್ಮೆ ನೋಡಿದ ಭರತ, ಪ್ರಾಜ್ಞಮತಿ ಭರತನ್ ಉರಿಯಿಕ್ಕಿದನ್ ಕಣ್ಣರಿತು ಗುರು ಸಂಜ್ಞೆಯಂ. ವಸಿಷ್ಠರು ಹೇಳಿದರು ಹಾಗೆಯೇ ಅವನು ಮಾಡಿದ. ಎಲ್ಲರೂ ಅತ್ತಿದ್ದೆ ರಾಣಿಯರ ರೋದನಕ್ಕೆ ಮೇಣ್ ಸಾಮಗಾನದ ಲಯಕ್ಕೆ. ಕುವೆಂಪು ಅವರಿಗೆ
ವೈಜ್ಞಾನಿಕ ಮನೋಧರ್ಮದ ಜೊತೆಗೆ ಸಾಂಸ್ಕೃತಿಕ ಪರಿವೇಷ್ಟಿತವಾದ ಮನಸ್ಸು ಹೇಗಿತ್ತು ಅನ್ನೋದು ನಮಗೆ ಇಲ್ಲಿ ತಿಳಿ ಬರ್ತದೆ. ಸಾಮಗಾನದ ಲಯಕ್ಕೆ ಆ ಸಮಯದಲ್ಲಿ ಹಾಡುವ ಮಂತ್ರ, ವೇದ ಮಂತ್ರ, ಶ್ರುತಿ ಮಂತ್ರ, ಅದಕ್ಕೆ ಪರ್ವಿ ನೀಳದು ಗಾಳಿ ಬಟ್ಟೆಗೆ ಹುತಾಶನಂ, ಅಗ್ನಿ ಹೇಗೆ ಹಬ್ಬಿಡ್ತದು, ಹೇಗೆ ವ್ಯಾಪಿಸ್ತು, ಆ ಗಾಳಿಯ ಜೊತೆ ಸೇರ್ಕೊಂಡು ಸಗ್ಗಕ್ಕೇರುವ ಬೆಂಕಿದೇರಂತೆ. ಕವಿಯ ಉಪಮೆ ಇದು ಮಹೋಪಮೆ ಅಂತ ಕರಿತೇವೆ ನಾವು. ಉಪಮೆ ಸುಮಾರಾದ ಹೋಲಿಕೆ, ಮಹೋಪಮೆ ಮಹಾ ಉಪಮೆ ಮಹಾ ಹೋಲಿಕೆ. ಇಲ್ಲಿ ದಶರಥ ಅವನು ಅವನ ಶರೀರ ಮಾತ್ರ ಇದ್ದರೂ ಅದು ಸೂಡಿಗೆ ಈಡಾದಾಗ ಸಗ್ಗಕ್ಕೆ ಏರುವ ಬೆಂಕಿದೇರಂತೆ, ಬೆಂಕಿಯ ರಥ. ಅವನಿಗೆ ಇನ್ನೊಂದು ಹೆಸರಿದೆ, ಪಂತಿದೇರ ಅಂತ, ಅಂದರೆ ಹತ್ತು ರಥವನ್ನು ಓಡಿಸ್ತಾ ಇದ್ದ ಅವನು, ಆದ್ದರಿಂದ ಅವನಿಗೆ ದಶರಥ ಅಂತ ಹೆಸರು. ಬೆಂಕಿದೇರಂತೆ ಹಾಗೆಯೇ ದಶರಥನ ಕೀರ್ತಿಯಲ್ ಉಳಿದುದೈ ಭಸ್ಮ ಧವಳಿಮ ರಾಶಿ ಕಣ್ಗೆ ಶಾಂತಿಯ ತಣ್ಪನ್ ಒತ್ತಿ. ಎಲ್ಲವೂ ಮುಗಿಯಿತು, ಆ ಶಾಂತಿ ತಾನಾಗಿಯೇ ಆವರಿಸಲೇಬೇಕಲ್ವೇ. ಅದರಿಂದಾಗಿ ಅವನ ಅಸ್ಥಿ ಸಂಚಯನ ಇನ್ನೂ ಆಗಬೇಕಾದಿದೆ. ಶರೀರ ಸುಟ್ಟದ್ದು ಆಯಿತು. ಚಯನಂ ಮುಗಿಯೇ ಬಲವಂದುಂ ಎಡವಂದುಂ ಆಚಿತೆಯನಲ್ಲಿಂದೆ ದೀನಂ ಪ್ರಲಾಪಿಸುತೆ ಪರಿತಂದರ್ ಇನಿ ಬರುಂ ಸರಿಯೂ ನದಿಯ ತಟಿಗೆ ಜಲತರ್ಪಣಂ ಗೈದು ದುಃಖದಿಂ ಬಿಕ್ಕಿ ಬಿಕ್ಕಳುತೆ ದುಃಖದಿಂ ಬಿಕ್ಕಿ ಬಿಕ್ಕಳುತೆ ಪೊಕ್ಕುದು ಜನಂ ಶಶಿಹೀನರ ಜನಿಗೆಣೆಯ ರಾಜಧಾನಿಯಂ ಪೊಕ್ಕುದು ಶೂನ್ಯಮಂ ಪೊಗುವ ಖಿನ್ನತೆಯ ಛಾಯೆಗಳವೋ ರಾಜಧಾನಿಯಂ ಪೊಕ್ಕುದು ಜನಂ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅಗ್ನಿಕಾರ್ಯ ಮುಗಿದಿದೆ, ಬಲವೊಂದುಂ ಎಡವೊಂದುಂ ಆಚಿತೆಯನ್ ನಾವು ಪ್ರದಕ್ಷಿಣೆ ಅಂತ ಹೇಳ್ತೇವೆ, ಅದು ಪೂರ್ವಕ್ಕೆ ತಿರುಗಿ ಬಲಗಡೆಯಿಂದ ಪೂರ್ವ ಪಶ್ಚಿಮ ಹೀಗೆ ಮಾಡಿದರೆ ಅದು ಪ್ರದಕ್ಷಿಣೆ, ಎಡವೊಂದುಂ ಎಂದರೆ ಅಪ್ರದಕ್ಷಿಣೆ, ಎರಡನ್ನೂ ಮಾಡಬೇಕು ಆ ಆ ಸಮಯದಲ್ಲಿ. ಹಾಗೆ ಮಾಡಿ ಆ ಚಿತೆಯನ್ನು ಅಲ್ಲಿಂದ ಹಾಗೆಯೇ ಎಲ್ಲರೂ ಅಳುತ್ತ ಅಳುತ್ತ ಅನಿಬರುಂ ಸರಯೂ ನದಿಯ ತಟಿಗೆ ಬಂದರು. ಈಗಲೂ ಯುಗ ಯುಗ ಕಳೆದರೂ ಹಾಗೆಯೇ ಹರಿತಾ ಇದ್ದಾಳೆ ತಾಯಿ ಅಯೋಧ್ಯೆಯ ಸರಯು. ಆ ಸರಯೂ ನದಿಯ ದಡಕ್ಕೆ ಬಂದಿದ್ದಾರೆ, ಜಲತರ್ಪವನ್ನು ಕೊಟ್ಟಿದ್ದಾರೆ, ದುಃಖದಿಂದ ಅತ್ತಿದ್ದಾರೆ. ಯಾವ ರೀತಿ ಹೋದರೂ ಜನ ವಾಪಸ್ಸು ಅಯೋಧ್ಯೆಗೆ ಅಂತಂದರೆ ಕುವೆಂಪುವಿನ ಉಪಮೆಯೇ ಉಪಮೆ. ಶಶಿಹೀನ ರಜನಿಗೆ ಎಣೆಯ ಆ ರಾಜಧಾನಿಯಂ ಪೊಕ್ಕುದು ಜನಂ, ಚಂದ್ರನಿಲ್ಲದ ರಾತ್ರಿ ಸಮನಾದ ಅಂದರೆ ಕತ್ತಲು ಆವರಿಸಿದ ರಾಜಧಾನಿ ಅಯೋಧ್ಯೆಗೆ ವಾಪಸ್ಸು ಪ್ರಜೆಗಳೆಲ್ಲ ಹಿಂತಿರುಗಿ ಹೋಗಿದ್ದಾರೆ ರಾಣಿಯರ ಸಮೇತ. ಯಾವ ರೀತಿ ಶೂನ್ಯಮಂ ಪುಗುವ ಖಿನ್ನತೆಯ ಛಾಯೆಗಳವು, ಯಾವುದೂ ಇಲ್ಲದಿರುವುದು ಶೂನ್ಯ, ಆ ಶೂನ್ಯದ ಎಡೆಗೆ ಹೋಗ್ತಕ್ಕಂಥ ಯಾವ ರೀತಿ ಖಿನ್ನತೆಯ ಛಾಯೆಗಳವು, ದುಃಖದ ನೆರಳಿನ ಹಾಗೆ ಹೋದ್ರಂತೆ ಎಲ್ಲ ಪ್ರಜೆಗಳು. ಓ ಕುಬ್ಜೆ ಮಂಥರೆಯೇ, ಓ ಪ್ರೇಮ ಭೈರವಿಯೇ, ಶತ್ರುಘ್ನನಿಕ್ಕಿ ನೆಲ ಕಪ್ಪಳಿಸುವಾಗಳ್ ಆಬಂದ ಭರತಂ ತಿರಸ್ಕರಿಸಿ ಬೈದು ಅಲ್ಲಿಂದೆ ತೊರೆದು ತೆರಳಲ್ಕೆ ಅಲ್ಲಿಂದೆ ತೊರೆದು ತೆರಳಲ್ಕೆ ನೀನಿಳೆ ಗುರುಳಿ ಮೈಮರೆಯೇ ಮಂದಿ ನೆರೆದಣಕದಿ ಈ
ನಿರ್ಭಾಗ್ಯ ಮೇಲೆ ನೀನೇನಾದೆ ಅಲ್ಲಿಂದ ನೀನೆತ್ತ ಓದೆ ತಿರೆ ನುಂಗಿದುದೋ ಕರಗಿದೆಯೋ ನೋವಿನ ಉರಿ ಒಯ್ಲಿಂದೇ ತಿಂದುದೋ ನಿರಾಶೆ ತಿಂದುದೋ ನಿರಾಶೆ ಮೇನ್ ಮಾಯವಾದೆಯೋ ಮಾಯೆ ಮಾಯೆ ಪೇಳ್ ಮಾಯವಾದೆಯೋ ಕುವೆಂಪು ಮತ್ತೆ ವಾಪಸ್ ನಮ್ಮನ್ನ ಮಂಥರೆಯ ಹತ್ರ ಕರ್ಕೊಂಡು ಬರ್ತಾರೆ. ಮಂಥರೆಯನ್ನು ಕಂಡರೆ ಅವರಿಗೆ ಅನುಕಂಪೆ ಇದೆ, ಅದನ್ನು ಹಿಂದೆಯೇ ನಾವು ಕಂಡಿದ್ದೇವೆ. ಓ ಕುಬ್ಜೆ ಮಂಥರೆಯೇ, ಓ ಪ್ರೇಮ ಭೈರವಿಯೇ, ಕೇಳ್ತಾ ಇದ್ದಾರೆ, ಅಮ್ಮ ಶತ್ರುಘ್ನ ನಿನ್ನ ನೆಲಕ್ಕೆ ಅಪ್ಪಡಿಸ್ಬಿಟ್ಟ, ಹಿಂತಿರುಗಿ ಬಂದಂಥ ಭರತ ನಿನ್ನನ್ನೇನೂ ಪ್ರೀತಿಯಿಂದ ಕಾಣಲಿಲ್ಲ, ತಿರಸ್ಕರಿಸಿ ಬೈದ, ಅಲ್ಲಿಂದ ನಿಮ್ಮನ್ನು ಬಿಟ್ಟು ಹೊರಟ್ರಿ ಇಬ್ಬರುವೆ, ನೀನು ಇಳಗಳು ಉರುಳಿ ಮೈ ಮರೆಯೇ, ನೆಲಕಚ್ಚಿದೆಯಲ್ಲ, ಏನು ಮಾಡಿದರು, ನೆರೆದ ಅಣಕದಿಂದ ಈಂಟಿಯಿಂದ ಇರಿದರಲ್ತೆ ಮಂದಿ, ಎಲ್ಲ ಜನರು ಸಹ ನೀನೇ ಅದಕ್ಕೆ ಕಾರಣ ಅಂತ ಹೇಳಿ ಅವರವರ ನೋವಿನ ಅವರವರ ಒಂದು ಕೋಪದಿಂದ ಈಟಿಯಿಂದ ಚುಚ್ಚದಾಗಿ ನಿನಗೆ ಹೇಳಿದ್ರಲ್ವೇ, ಪೇಳ್ ನಿರ್ಭಾಗ್ಯ. ಏನಮ್ಮ ಮಂದ್ರೆ ಮಂಥರೆ, ನೀನು ಆಮೇಲೆ ಏನದೆ, ಅಲ್ಲಿಂದ ನೀನು ಎತ್ತಪ್ಪೋದೆ, ಆ ಕಡೆಯಿಂದ ನೀನು ಎಲ್ಲೆಲ್ಲಿ ಹೋದೆ, ನೀನು ನಿನ್ನೇನಾದ್ರು ಭೂಮಿನ ನಿಮ್ಗೆ ಹಾಕಿಬಿಡ್ತೋ, ಅಥವಾ ಕರಗಿದೆಯೋ ನೋವಿನ ಉರಿ ಹೊಯ್ಲಿಂದೆ, ನಿನ್ನ ನೋವಿನ ಬೆಂಕಿಯ ಝಳ ನಿನ್ನನ್ನೇ ತಿಂದು ಹಾಕ್ತೋ, ತಿಂದುದೋ ನಿರಾಶೆ, ನಿರಾಶೆಯೇ ನಿನ್ನ ತಿಂದು ಹಾಕ್ತೋ, ಮೇಣ್ ಏನಮ್ಮ ಎಲ್ಲಿ ಹೋದೆ ನೀನು, ಮಾಯವಾದೆಯೋ ಮಾಯೆ ಮಾಯೆ ಅಂತ ಎರಡು ಸರ್ತಿ ಹಾಕಿದ್ದಾರೆ ಕುವೆಂಪು. ಒಂದು ಮಾಯ ಆಗದ್ದು ಕಣ್ಣು ಕಾಣದೇ ಇರೋದು, ಇನ್ನೊಂದು ಮಾಯೆ, ಆ ಮಾಯೆಯೇ ಆಸೆಯೇ ದುಃಖಕ್ಕೆ ಕಾರಣ ಅನ್ನೋ ಹಾಗೆ ಮಾಯೆಯಿಂದ ಮಂಥರೆ ಮಾಡಿದ್ಲಲ್ಲ, ಅದನ್ನು ಕುರಿತು ಆಕೆ ಮಾಯೆ ಅಂತ ಹೇಳ್ತಾ ಇದ್ದಾರೆ ಕುವೆಂಪು. ಅದರಿಂದಾಗಿ ಏನಮ್ಮ ಹೇಳು, ಏನಾಯ್ತು ನಿನಗೆ, ಮೈ ತೆಳೆದು ಕಂಡರೆಯೇ. ತಿಳಿದು ಕಂಡರೆಯೇ ಮಂಥರೆಯ ಬಗೆ ಗುರಳಿ ಗುರುಳಾಯ್ತು ನಿರ್ಜನದ ನೀರವದ ಶೂನ್ಯತೆ ಆ ರಜ್ಜು ಸರ್ಪಂ ಕಣ್ಣಿಡಲ್ ಜನದ ಸುಳಿವಿಲ್ಲ ಆಲಿಸಲ್ ಸೊಲ್ಲು ಸದ್ದಿನಿತಿಲ್ಲ ಸದ್ದಿಲ್ಲದರ ಮನೆಯೇ ನಿಶ್ಶಬ್ದತೆಯ ಶವಕ್ಕೆ ಹೆಗ್ಗೋರಿಯಾಗಿ ನಿಂದತ್ತು ದುಶ್ಶಕುನದವೋಲ್ ಹಾಸ್ಯ ಮೂಕಾಸ್ಯದ ಆ ಕಟು ವಿಕಟ ಭಂಗಿಯಂ ನಿಶ್ಶಬ್ದತಾ ಶವದವೋಲೆತ್ತಳಾಗೂನಿ ದೃಢ ಮನದ ಹೆಡೆಯೆತ್ತಿ ತನ್ನ ನಂಜಂ ತಾನೇ ಹೀರಳೆಳಸುವ ಕಾಳ ಸರ್ಪಿಣಿಯ ತೆರದಿ ಹಾ ತನ್ನ ಕೈಕೆಯ ಮಗುಗೆ ತನ್ನ ಜೀವಾನಂದ ಸಾಗರ ಸುಧಾಂಶುವಿಗೆ ಭರತ ದೇವಗೆ ನೆಲದ ಸಿರಿಯಕ್ಕೆ ಸುಗಮಕ್ಕೆ ಮುಡಿಗೆನೇಸರ ಬಳಿಯ ಮಕುಟ ಮಕ್ಕೆಂದಲ್ತೆ ರಾಮನನ್ ಅಡವಿಗಟ್ಟಿದೆನ್ ಮೂರ್ಛೆಯಿಂದ ಹಾಗೆಯೇ ಎದ್ದಿದ್ದಾಳೆ ಮಂಥರೆ. ಅವಳು ನೋಡ್ತಾ ಇದ್ದಾಳೆ, ಏನು ಯಾರು ಇಲ್ಲ, ನೀರವ ಮೌನ ಶೂನ್ಯತೆ. ಅದು ಕುವೆಂಪು ಹೇಳ್ತಾರೆ, ನೀರವದ ನಿರ್ಜನದ ಶೂನ್ಯತಾ ರಜ್ಜು ಸರ್ಪಂ,
ಈ ರಜ್ಜು ಸರ್ಪ ಅನ್ನೋದು ಶಂಕರಲ್ಲಿಯೂ ಬರ್ತಕ್ಕಂಥದ್ದು, ಮಾಯಾವಾದಕ್ಕೆ ಸಂಬಂಧಿಸ್ತಕ್ಕಂಥದ್ದು. ರಜ್ಜು ಅಂದರೆ ಹಗ್ಗ, ಸಂಜೆಯ ಹೊತ್ತಿನಲ್ಲಿ ಹಗ್ಗ ಕೂಡ ಹಾವಿನ ಹಾಗೆ ಕಾಣ್ತದೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಕರ್ಣ ಕೃಷ್ಣನಿಗೆ ಹೇಳ್ತಾನೆ, ಸಾಯಂಕಾಲ ಸಂಧಿ ಮುರಿದು ಬಿದ್ದಿದೆ, ನೀನು ವಾಪಸ್ ಹೋಗು, ದುರ್ಯೋಧನ ನೋಡಿದ್ರೆ ಹಾವು ಕಂಡ ಹಾಗೆ ಹುಲುಸರವಿಯು ಹಾವಿನಂತೆ ಕಾಣದಪ್ಪುದು ಕಾಣ ಅಂತ. ಆ ರೀತಿ ಶೂನ್ಯತ ರಜ್ಜು ಸರ್ಪಂ ಕಾಣ್ತಾ ಇದೆಯಲ್ಲ, ಕಣ್ಣಿಡಲು ಜನದ ಸುಳಿವಿಲ್ಲ, ಯಾರು ಕಾಣ್ತಾ ಇಲ್ಲ, ಸೊಲ್ಲಿಲ್ಲ, ಶಬ್ದವಿಲ್ಲ, ಸದ್ದಿನಿತಿಲ್ಲ, ಎರಡು ಹಾಕಿದ್ದಾರೆ ಕುವೆಂಪು, ಸೊಲ್ಲು ಸದ್ದು, ಜನಗಳ ಜಂಗುಳಿ ಇಲ್ಲ, ಯಾವ ಶಬ್ದವೂ ಇಲ್ಲ. ಇನ್ನು ಅರಮನೆಯೋ, ಸದ್ದಿಲ್ಲದ ಅರಮನೆ ನಿಶಬ್ದತೆಯ ಶವಕ್ಕೆ ಹೆಗ್ಗೋರಿಯಾಗಿ ನಿಂತ, ಒಂದು ಹೆಣಕ್ಕೆ ದೊಡ್ಡದಾದ ಗೋರಿ ನಿಂತಾಗ ನಿಂತಿದೆ ಅಂತ ಅರಮನೆ. ಅರಮನೆ ಅಂತಂದರೆ ಧರ್ಮದ ಜಾಗ ಅಂತ, ಅರಮನೆ ಅಂದರೆ ಜೀವ ಇರೋ ಜಾಗ ಅಂತ, ಅರಮನೆ ಅಂದರೆ ಪರಿಪಾಲಿಸುವ ಸ್ಥಳ ಅಂತ, ಅರಮನೆ ಅಂದರೆ ಯೋಗದ ಭೂಮಿಕೆ ಅಂತ ಕುವೆಂಪು ತಂದಿರತಕ್ಕಂಥ ಉಪಮೆ ನೋಡಿ ಹೇಗಿದೆ. ಸದ್ದಿಲ್ಲದ ಅರಮನೆಯೇ ನಿಶಬ್ದತೆಯ ಶವಕ್ಕೆ ಹೆಗ್ಗೋರಿಯಾಗಿ ನಿಂದದ್ದು. ದುಶ್ಶಕುನದೋಲ್ ನಿಶಬ್ದತಾ ಶವದ ಬೋಲ್ ಎದ್ದಳ ಗೋನಿ, ಸದ್ದಿಲ್ಲದೆ ಹೆಣ ಎದ್ದ ಹಾಗೆ ಎದ್ಲಂತೆ ಮಂದ್ರೆ. ಎಷ್ಟು ಹೆದರಿಕೆ ಆಗ್ಬೇಕು ನೋಡಿದ್ರೆ, ಕತ್ಲೆ ಬೇರೆ, ಆ ಗೂನು ಬೆನ್ನಿನ ಮುದುಕಿ ಎದ್ದಿದ್ದಾಳೆ. ಯಾವ ರೀತಿ ದೃಢ ಮನದ ಹೆಡೆಯೆತ್ತಿ ತನ್ನ ನಂಜಂ ತಾನೇ ಹೀರಲು ಎಳಸುವ ಕಾಳಸರ್ಪಿಣಿಯ ತೆರದಿ, ಕರಿಯ ಹೆಣ್ಣು ಸರ್ಪ ತನ್ನ ವಿಷವನ್ನು ತಾನೇ ಹೀರಬೇಕೆಂಬುದಾಗಿ ದೃಢ ಮನಸ್ಸು ಮಾಡಿ ತನ್ನ ಹೆಡೆಯನ್ನು ಎತ್ತಿ ನಿಂತ ಹಾಗೆ ಕತ್ತಲಲ್ಲಿ ಮಂತ್ರ ಎದ್ದು ನಿಂತಂತೆ. ಅವಳದೇನು ಉದ್ದೇಶ ಹೇಳ್ಕೊಂಡ್ಳು ಮತ್ತೆ, ತನ್ನ ಕೈಕೆಯ ಮಗುಗೆ, ತನ್ನ ಭರತನಿಗೆ, ತನ್ನ ಜೀವದ ಆನಂದ ಸಾಗರ ಸುಧಾಂಶುವಿಗೆ, ತನ್ನ ಆನಂದದ ಒಂದು ಆ ಜೀವನದ ಏನಿತ್ತು ಆ ಸಾಗರ ಅದರ ಸುಧೇ, ಅದಕ್ಕೆ ಚಂದ್ರ ಇದ್ದಾಗಿದ್ದಾನೆ ಅಂತ ಅಂದ್ಕೊಂಡಿದ್ದಲ್ಲಮ್ಮ ಭರತನ, ನಾನು ನೆಲದ ಸಿರಿಯಕ್ಕೆ ಅವನಿಗೆ ನೆಲದ ಸಿರಿ ಸಿಕ್ಕ್ರಿ, ಸೊಗಮಕ್ಕೆ ಸುಖ ಸಿಕ್ಕ್ರಿ, ಮುಡಿಗೆ ನೇಸರ ಬಳಿಯ ಮಕುಟಮಕ್ಕೆ, ಸೂರ್ಯವಂಶ ಲಲಾಮ ಇವನು, ಸೂರ್ಯವಂಶದ ಕಿರೀಟ ಇವನಿಗೆ ಸಿಕ್ಕ್ರಿ ಅಂತ ನಾನು ರಾಮನ ಕಾಡ್ಗಟ್ಟಿದೆ ಅಲ್ವೇ. ಆಗಿದ್ದೇನು ದುರಂತ? ಮತ್ತೆ ರಾಮನಂ ಮನೆಗೆ ಕರೆ ತಂದೆನಾದೊಡೆ, ಕಂದ ಭರತಂಗೆ ಮುದವಪ್ಪುದಪ್ಪುದು, ಅಂತೆಯೇ ಕೈಕೆ ಗುತ್ಸವಂ, ಮತ್ತೆ ಮರಳುವುದು ಎನಗೆ ಮೊದಲಿನಂದದೊಳ್, ಅವರ ಹಿಂದಣೊಳ್ಮೆಯ ಬಂಡಿ ನೌತಣಂ, ನೆನೆಯುತಿಂತು ಆ ಪುಣ್ಯದನ್ವೇಷಣೆಗೆ ಪೋಪ ಪಾಪದ ತೆರದಿ ಪೊರಮಟ್ಟಳ್, ಅರಮನೆಯಿನ್ನ ಮುದುಕಿ ಮಸಣದುಳ್ ದಹನ ದುಃಖದೊಳಿರ್ತರ್, ಆರುಂ ತಿಳಿಯದಂತೆ ಮುದುಕಿ ಪೊರಮಟ್ಟಳರಮನೆಯಿನ್, ಪರಿದರುವೆ ಏರ್ಗಳಿಂ ಸುರಿವನೆತ್ತರ್ವೆರಸಿ, ಆಗೂನಿ ಆ ತುನ್ನಿ ಆ ಕೋಸಲ ನಿರಸ್ತೆ ಜರಠಾಸ್ತಿ ಚರ್ಮದ ನರನವಿರಿನಾಸ್ಥವಿರೇ, ತಾಮಂದಿಯನ್ಯಾಯಮಂ ಕ್ರೌರ್ಯಮಂ ಲೆಕ್ಕಿಸದೆ, ತೊಲಗಿದಳ ಯೋಧ್ಯೆಯಿಂ ಸಂಧ್ಯೆಯೊಡಗೂಡಿ, ಅಯೋಧ್ಯೆಯಿಂ ಸಂಧ್ಯೆಯೊಡಗೂಡಿ ತೊಲಗಿದಳ್, ಮತ್ತೆ ರಾಮನನ್ನ ಅಯೋಧ್ಯೆಗೆ ವಾಪಸ್ ಕರೆತಗೊಂಬಂದ್ರೆ ಅವಾಗೇನಾಗುತ್ತೆ? ಮತ್ತೆ ಭರತನಿಗೆ ಮುದವಪ್ಪುದು, ಅವನಿಗೆ ಸಂತೋಷ ಆಗುತ್ತೆ ಭರತನಿಗೆ, ಮತ್ತೆ ಕೈಕಿಗೆ ಉತ್ಸವಂ, ಮತ್ತೆ ಕೈಕಾದೇವಿಗೂ ಸಂತೋಷವಾಗುತ್ತೆ, ಮತ್ತೆ ಮರಳುವುದು ಎನಗೆ ಮೊದಲಿನ ಅಂದದೋಳು, ಅವರ ಹಿಂದಣದ ಒಲ್ಮೆಯ ಬಂಡಿನ ಔತಣಂ, ಬಂಡು ಅಂದರೆ ಜೇನು, ಬಂಡು ಅಂದರೆ ಪ್ರೀತಿ, ಆ ಬಂಡಿನ ಔತಣಂ ಅಂದರೆ ಪ್ರೀತಿಯ ಔತಣ ಸಿಗುತ್ತೆ ನನಗೆ,
ಈ ರೀತಿ ಆಲೋಚನೆ ಮಾಡಿ ಯಾವ ರೀತಿ ಗುಂಪು ಹೇಳ್ತಾರೆ, ಪುಣ್ಯದನ್ವೇಷಣೆಗೆ ಪೋಪ ಪಾಪದ ತೆರದಿ. ಪುಣ್ಯವನ್ನು ಹುಡುಕೊಂಡು ಪಾಪ ಹೊರಡ್ತಂತೆ, ಏನು ಫಲ ಸಿಗುತ್ತೆ? ಆ ರೀತಿ ಆ ಮುದುಕಿ ಅರಮನೆಯಿಂದ ಹೊರಟ್ಲು. ಮಸಣದಿಂದ ಆ ಒಂದು ಸ್ಮಶಾನದಲ್ಲಿ ಎಲ್ಲರಿಗೂ ದಶರಥ ಸತ್ತದ್ದು ಸುಟ್ಟಿದ್ದು ದಹನದ ದುಃಖ ಎಲ್ಲ ಆಗಿದೆ, ಯಾರು ತಿಳಿಯದ ಹಾಗೆ ಹೊರಟಿದ್ದಾಳೆ. ಪರಿದ ಅರುವೆ ಏರ್ಗಳಿಂ ಸುರಿವ ನೆತ್ತರ್ ಬೆರೆಸಿ, ತನ್ನ ಉಟ್ಟಂಥ ಬಟ್ಟೆಗಳು ಎಲ್ಲವೂ ಹರಿದು ಹೋಗಿದೆ, ಶತ್ರುಗಳನ್ನು ಹೊಡೆತಕ್ಕೆ ಸಿಕ್ಕಿ ಚಿದ್ದಿಯಾಗಿದೆ. ಆ ಒಂದು ಬಟ್ಟೆಗಳ ಸಂದಿನಲ್ಲಿ ರಕ್ತ ಸುರಿತಾ ಇದೆ. ಆ ಗೂನಿ, ಆ ತೊನ್ನಿ, ಆ ಕೋಸಲ ನಿರಸ್ತೆ, ಇಡೀ ಕೋಸಲ ದೇಶವೇ ಅಯೋಧ್ಯೆಯ ಬೇಡ ಬೇಡ ಅಂತ ಕಳಿಸ್ತಕ್ಕಂಥದ್ದು ಹೊರಗೆ ಹಾಕ್ತಕ್ಕಂಥ ಮಂಥರೆ ಅವಳು. ಆ ಮಂಥರೆ ನೇರ ಯಾವ ಕ್ರೌರ್ಯವನ್ನು ಮಂದಿಯ ಅನ್ಯಾಯವನ್ನು ಲೆಕ್ಕಿಸದೆ ಅಯೋಧ್ಯೆಯಿಂದ ಹೊರಟ್ಲಂತೆ. ಹೊರಟ್ಲು ಗುಂಪು ಹೇಳ್ತಾರೆ ಯಾವ ರೀತಿ, ಸಂಧ್ಯೆಯೊಡಗೂಡಿ ಕತ್ತಲಿನ ಸಂಧ್ಯೆಯ ಜೊತೆಯಲ್ಲಿ ಕತ್ತಲು ಹೋಗುವಂತೆ ಮಂಥರೆ ಹೊರಟಳು ಅಂತಾಳೆ. ಆದರೆ ಮಂಥರೆ ಅಷ್ಟೊಂದು ತಪ್ಪು ಮಾಡಿದ್ಲೆ ಅನ್ನುವ ಅನುಕಂಪೆ ನಾವು ಆಲೋಚನೆ ಮಾಡಿದಾಗ ವಿಧಿ ಮಾಡಿಸ್ತು ಅಂತ ನಮ್ಗನ್ಸಲ್ವೇ? ಒಟ್ಟಾರೆ ಮಂಥರೆ ಅಯೋಧ್ಯೆಯಿಂದ ಹೊರಟಳು. ಮುಂಬರಿಯುತ್ತೀರೆ ಕುಬ್ಜೆ, ಹೃದಯಾಬ್ಜದಲ್ಲಿ ರಘುರಾಮಚಂದ್ರನನಿರಿಸಿ, ಬಾನಿತ್ಯಂ ಧಾತ್ರಿಗವತರಿಸಿದುದುರಾತ್ರಿ, ಮಂಥರೆಯ ಚಿತ್ತಕ್ಕೆ ಮರುಳ್ತನಂ ನಮರ್ವವೋಲ್ ಕಣ್ಗೆ ಕುರುಡಂ ಮೆತ್ತಿ, ಬೆಳಗಿನಿಂದುಣಿಸಿಲ್ಲ ನೀರ್ಪಣಿಯ ನೀಂಟಿಲ್ಲ, ಪೆಟ್ಟಿನಲ್ಲದೆ ಬೇರೆ ತಿಂದಿಲ್ಲ, ಕಣ್ಣೀರನೊಂದಲ್ಲದೆ ನಿನ್ನೇನನು ಕುಡಿದಿಲ್ಲ, ಬೆನ್ನಿಗಂಟಿದ ಹೊಟ್ಟೆ ಹಸಿವಿಂದೆ ಗಂಟಲೊಣಗಿದ ನೀರಡಿಕೆಯಿಂದೆ, ರಕ್ತಮಂ ಬಸಿವಗಾಯದ ಪಸಿಯ ನೋವಿಂದೆ, ತನಗಾದ ದುಸ್ಥಿತಿಯ ದುಃಖ ಒದಗಿಸಿದೊಳಗಿನಾಸರಿಂ. ಹಾಗೆಯೇ ಮುಂದೆ ಮುಂದೆ ನಡೆದಿದ್ದಾಳೆ ಆ ಗೂನಿ, ಕುಬ್ಜೆ, ಮಂಥರೆ. ಮನಸ್ಸಿನಲ್ಲಿಯೇ ರಘುರಾಮಚಂದ್ರನನ್ನು ಇರಿಸಿಕೊಂಡಿದ್ದಾಳೆ. ರಾತ್ರಿ ಕವಿಯಿತು. ಮಂಥರೆಯ ಮನಸ್ಸಿಗೆ ಒಂಥರಹ ಮರುಳುತನ ಬಂತೋ ಅಂತ ಅನ್ನಿಸ್ತು, ಚಿತ್ತಕ್ಕೆ ವಿಕಲ್ಪತೆ ಬಂತೋ ಅಂತ ಅನ್ನಿಸ್ತು. ಕಾರಣವೂ ಇದೆ, ಬೆಳಗಿಂದ ಊಟ ಇಲ್ಲ, ನೀರಿಲ್ಲ, ಕಣ್ಣೀರು ಬಿಟ್ಟರೆ ಇನ್ಯಾವ ನೀರು ಕುಡಿದಿಲ್ಲ ಅವಳು. ಬೆನ್ನಿಗೆ ಅಂಟಿದೆ ಆ ಹೊಟ್ಟೆ ಹಸುವು, ಗಂಟಲು ಒಣಗಿ ಹೋಗಿದೆ, ಬಾಯಾರಿಕೆ ಕಾಡ್ತಾ ಇದೆ, ಜೊತೆಗೆ ಹಸಿ ಗಾಯದ ರಕ್ತದ ನೋವು, ಆ ರಕ್ತದ ಜೊತೆ ಮಾಂಸ ಮಜ್ಜೆ ಹೊರಗೆ ಚಾಚಿಕೊಂಡಿದೆ, ದುಸ್ಥಿತಿ ದುಃಖ, ಒಂಥರ ಪ್ರಜ್ಞೆಯೇ ಜೋಂಪು ಪ್ರಜ್ಞೆ ಹೋದ ಹಾಗೆ. ಹಾಗೆಯೇ ಬಂದು 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 ರಾಮ 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 ಅಂತ ಒರಳಿ ಒರಳಿ ಕರಿತಾ ಇದ್ದಾಳೆ. ಓ ನನ್ನ ಭರತನಣ್ಣಯ್ಯ, ಮೇರೆ ಮೀರ್ದುಸಿರ ಸೇದೆಗೆ ಜೋಂಪಿಸಲ್ ಪ್ರಜ್ಞೆ, ದೂಟಿಂದೆ ದೂಟಿಂಗೆ ಮರವಟ್ಟು ಆ ಮುದುಕಿ, ತೊಟ್ಟನೋಂಪಿಯ ಬಲ್ಮೆಯೂರೆ ಗೋಲಂ ನೆಮ್ಮಿ ಸಂಚಲಿಸಿದಳೋ, ರಾಮನಂ ಕರೆದು ಕರೆದು ಕೂಗಿ
ಕೆಡಲಿಲ್ಲ ಸದ್ದಿಲಿ ಇರುಳಿನ ನಿತ್ಯಯುಂ ದನಿಯಿಹುದೆ ದಣಿವಿನುಸಿರಿಗೆ ಕೇಳಿದ ತಡವಿಕಿ ಉಡಾಗಿ ಓ ನನ್ನ ಭರತ ನನ್ನಯ್ಯ ಓ ರಾಮಯ್ಯ ಹೇಳೆಲ್ಲಿರುವೆಯ್ಯ ದಮ್ಮಯ್ಯ ಓ ನನ್ನ ಭರತ ನನ್ನಯ್ಯ ರಾಮಯ್ಯ ಹೇಳೆಲ್ಲಿರುವೆಯ್ಯ ದಮ್ಮಯ್ಯ ಎಂಬ ಕರುಣಧ್ವನಿಯ ಛಂದಸ್ಸಿಗೆಂಬಂತೆ ಚಲಿಸುತ್ತಿದ್ದಳ್ ವಿಕೃತೇ ಬಾಹ್ಯ ಸಂಜ್ಞಾಶಕ್ತಿ ಶೂನ್ಯತೆಯ ನೇಮಿಯುಯ್ಯಾಲಿಯಂ ತೂಗುತಿರೇ ಕಾಣಿಸಿತು ಕುಣ್ಬುದಿಟ್ಟಿಯ ಗೂನು ಗಣ್ಣಿಗದೋ ಗೆಂಬರುಳ್ ಜ್ಯೋತಿ ಕಾಣಿಸಿತು ಮಂಥರೆಯಂತರಾತ್ಮಕ್ಕೆ ರಾಮನೆಸೆದಂತಾಗೆ ಓ ಭರತ ನನ್ನಯ್ಯ ಓ ನನ್ನ ರಾಮಯ್ಯ ಬಾರಯ್ಯ ದಮ್ಮಯ್ಯ ಎಂದಿರ್ತೆನವಿಲ್ ಕೇಗಿಗರಿಗೆ ದರಿ ಕುಣಿಯುತ್ತಿರೇ ಹಾರಿ ಮುಂದಕ್ಕೆ ನುಕ್ಕಿ ನಡೆದೋಡಿದಳ್ ಆಹಾ ದಾವಾಗ್ನಿಯಂ ಗೆತ್ತು ರಾಮಂಗೆ ಮುಂದಕ್ಕೆ ನುಗ್ಗಿ ನಡೆದೋಡಿದಳ್ ಸದ್ದೇ ಇಲ್ಲದ ಆ ಒಂದು ಕತ್ತಲು, ಆ ಕತ್ತಲಿನಲ್ಲಿ ಹಾಗೆಯೇ ದಣಿದ ಹಾಗೆ ದಣಿದ ಹಾಗೆ ಜೋಂಪಿನಲ್ಲೇ ಅದೇ ರೀತಿ ಕೂಗ್ತಾ ಇದ್ದಾಳೆ ಪಾಪ ಮಂಧರೆ. ಓ ನನ್ನ ಭರತನಣ್ಣಯ್ಯ, ಓ ರಾಮಯ್ಯ ಹೇಳು ಎಲ್ಲಿರುವೆ ಅಯ್ಯ ದಮ್ಮಯ್ಯ, ಕಿರಿಸ್ತಾ ಇದ್ದಾಳೆ ಕಿರಿಸ್ತಾ ಇದ್ದಾಳೆ. ಹಾಗೇ ಬರ್ತಾ ಇದ್ದಾಳೆ ಬಾಹ್ಯ ಸಂಜ್ಞಾಶಕ್ತಿ, ಅವಳ ಹೊರಗಿನ ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ನಾವೇನಂತೀವಿ, ಆ ಪ್ರತಿಕ್ರಿಯೆ, ಅದು ಕಳ್ಕೊಳ್ತಾ ಇದೆ ಶರೀರ. ಉಯ್ಯಾಲಯಂ ತೂಗುತ್ತಿರೆ, ಸ್ವಲ್ಪ ಹಾಗೇ ತೂಗುಡಿಕೆ ಬಂದ ಹಾಗೆ, ನೋವು ಹಾಗೆ ತಲೆ ತಿರುಗಿದ ಹಾಗೆ ಕಾಣಿಸಿತು ಕುಂಟು ದಿಟ್ಟಿಯ ಗೂನು ಗಣ್ಣಿಗಳದೊಳಗೆ. ಕುಂಟು ದಿಟ್ಟಿ ಸ್ವಲ್ಪ ಸ್ವಲ್ಪ ಅಡಿಗಳಲ್ಲೂ ಕೂಡ ಕಣ್ಣು ಕಾಣಿಸಿದಷ್ಟು ಇರ್ತಕ್ಕಂಥ ಒಂದು ಕುರುಡುತನ ಬರ್ತಾ ಇದೆ. ಮಂಥರೆ ಆತ್ಮಕ್ಕೆ ರಾಮನೆಸೆದಂತಾಗಿ ಅಂಥರದ್ರಲ್ಲಿಯೂ ಸಹ ಕುವೆಂಪು ತಂದಿರೋ ಒಂದು ದರ್ಶನವನ್ನು ನೋಡಿ, ಆ ಮಂಥರೆಯ ಆತ್ಮಕ್ಕೆ ರಘುರಾಮನೇ ಜ್ಯೋತಿ ಸ್ವರೂಪದಲ್ಲಿ ಪ್ರಕಾಶಿಸಿದ ಹಾಗೆ ಆಗಿ, ಓ ನನ್ನ ಭರತನಣ್ಣಯ್ಯ, ನನ್ನ ರಾಮಯ್ಯ, ಬಾರಯ್ಯ ಬಾರಯ್ಯ ದಮ್ಮಯ್ಯ ಅಂತ ಹೇಳಿ ಅವಳ ಮನಸ್ಸಿನ ನವಿಲು ನರ್ತಿಸಿ ನರ್ತಿಸಿ ನುಗ್ಗಿದ ಎಲ್ಲಿಗೆ ಅವಳು ಕಾಳ್ಗಿಚ್ಚು ಉರಿತಾ ಇದೆ. ಅಲ್ಲಿ ಏನೋ ಅವಳಿಗೆ ಕಂಡಾಗೆ ದಾವಾಗ್ನಿಯಂ ಗೆತ್ತು ರಾಮಂಗೆ, ಆ ದಾವಾಗ್ನಿ ಕಾಡುಗಿಚ್ಚನ್ನೇ ರಾಮ ಅಂತ ಭ್ರಮಿಸಿ ಮುಂದೆ ನುಗ್ಗಿದ್ದಾಳೆ. ಕಾಡೆಲ್ಲ ಮಮ್ಮುಂಗಿ ನೊಣೆಯುತ್ತೆ, ನಾಡೆಲ್ಲ ಮಮ್ಮೆಕ್ಕುತ್ತೆ, ನಗ ಜಗದ ಖಗ ಮೃಗದ ಬನ ಸೊಗದ ಜೀವ ಮಂಪಾರಿಸುತ್ತೆ ಚೀರಿಸುತ್ತೆ ಕೊಲ್ಲುತ್ತೆ ಮೆಲ್ಲುತ್ತೆ ಪ್ರಳಯ ಫಣಿಯಗ್ನಿತನು ತಾಮ್ಲಯ ಭೋಜನಕ್ಕೆ ನೀಳ್ದ ಶತಕೋಟಿಯೋಜನದ ಮಿಂಚಿನ ಮಹಾಜಿಹ್ವೆ ಮಹಾಜಿಹ್ವೆ ನುಗ್ಗಿ ಮುಂಬರಿವಂತೆ ಮೇಲ್ವಾಯ್ದು ಬೀಳ್ವಂತೆ ಬಂದಪ್ಪಳಿಸಿದಗ್ನಿಗೆ ಆ ಮಂಥರೆಯ ಮೂರ್ತಿ ಹಾ ಸುಟ್ಟು
ಸೀದುದು ಚಿಟ್ಟೆ ಸೀವಂತೆ ರೋಕ್ಷತಾವಿಕೃತಿಯಂ ಗುಚ್ಚುಮೇಯಂ ಕುರೂಪಂ ಬೆತ್ತ ಶ್ರೀಗಂಧ ಕಾಷ್ಟವಕ್ರತೆಗೆ ಅಗ್ನಿಲಗ್ನದಿಂ ಕೇಳ್ರೂಪಶೂನ್ಯತೆಯೊದಗಲೇ ರೂಪಶೂನ್ಯತೆ ಒದಗಲೇ ವಿಶ್ವದೇಶಮಂ ಪರಿಮಳದ ಪುಣ್ಯ ಪವನಂ ಪಸರಿ ಪೋಲಂತೆ ತುಂಬದೇ ನಿರ್ತಪಳೆ ಪೇಣ್ ಪೇಣ್ ಲೋಕಲೋಕಂಗಳು ದೇವಿ ಮಂಥರೆಯಂತರಾತ್ಮದ ದಯಾಲಕ್ಷ್ಮೀ ತಾಂ ತನ್ನ ಕೀರ್ತಿಯ ಸೈಪಿನಮೃತಮಯ ಸೌಂದರ್ಯಮಂ ತಾಂ ತನ್ನ ಕೀರ್ತಿಯ ಸೈಪಿನಮೃತಮಯ ಸೌಂದರ್ಯಮಂ ಶ್ರೀ ಕುವೆಂಪು ಸೃಜಿಸಿದ ರಾಮಾಯಣ ದರ್ಶನಂ ಈ ಮಹಾಕಾವ್ಯದಲ್ಲಿ ವಿದ್ವತ್ ಪ್ರತಿಭೆ ಕಾಣ್ತೀರಾ, ಕಲ್ಪನಾ ಸಾಮರ್ಥ್ಯವನ್ನು ಕಾಣ್ತೀರಾ, ಪರಕಾಯ ಪ್ರವೇಶ ಕೌಶಲವನ್ನು ಕಾಣ್ತೀರಾ, ಚಿಂತನಶೀಲತೆಯನ್ನು ಕಾಣ್ತೀರಾ, ಸೂಕ್ಷ್ಮಗ್ರಹಣ ಚಾತುರ್ಯವನ್ನು ಕಾಣ್ತೀರಾ, ಸಂಶೋಧನಾ ಪ್ರವೀಣ್ಯವನ್ನು ಕಾಣ್ತೀರಾ, ವೈಜ್ಞಾನಿಕ ಮನೋಧರ್ಮವನ್ನು ಕಾಣ್ತೀರಾ, ಗಮಕದ ಕಲೆಯನ್ನು ಕಾಣ್ತೀರಾ. ಈಗ ತಾನೆ ನೀವು ಗಮನಿಸಿದ್ದೀರಿ, ಕಾಡೆಲ್ಲಮ್ಮಂ ನುಂಗಿ ನೊಣೆಯುತ್ತೆ, ನಾಡೆಲ್ಲಮ್ಮಂ ನೆಕ್ಕುತ್ತೆ. ಮುಂದಿನ ಸಾಲ ಎಷ್ಟು ಚೆನ್ನಾಗಿದೆ, ನಗ ಜಗದ ಖಗ ಮೃಗದ ಬನ ಸೊಗದ ಜೀವಮ್ಮಮ್ಮ ಪಾರಿಸುತ್ತೆ ಚೀರಿಸುತ್ತೆ ಕೊಲ್ಲುತ್ತೆ ಮೆಲ್ಲುತ್ತೆ. ಪಂಪ ಜ್ಞಾಪಕಕ್ಕೆ ಬರಲ್ವೇ? ಅದರ ಕೊನೆಯ ವಿಶಾಲ ತಳಿರ ನನೆಯ ಕೊಳಿರ ಎಷ್ಟು ಚೆನ್ನಾಗಿದೆ ಪಂಪನ ರಗಳೆ. ಆ ತರಹದ ಹಾಗೆ ಪಾರಿಸುತ್ತೆ ಚೀರಿಸುತ್ತೆ ಕೊಲ್ಲುತ್ತೆ ಮೆಲ್ಲುತ್ತೆ ಕುವೆಂಪು ಅವರು ದಾವಾಗ್ನಿನ ವರ್ಣಿಸ್ತಾ ಇದ್ದಾರೆ. ಅಂಥ ಒಂದು ಆ ಕಾಳ್ಗಿಚ್ಚಿಗೆ ಹಾಗೆ ಮಂಧರೆ ನುಗ್ಗಿದ್ದಾಳೆ ಪಾಪ, ರಾಮ ರಾಮ ಅಂತ ಭ್ರಮಿಸಿ ಸುಟ್ಟು ಸೀದಿದೋ ಚಿಟ್ಟ ಸೀವಂತೆ, ಪತಂಗ ಸೀದು ಹೋದಾಗ ಸೀದು ಹೋದ್ಲಂತೆ. ಇನ್ನೊಂದು ಮಾತು ಹೇಳ್ತಾರೆ ಕುವೆಂಪು, ರೂಕ್ಷತಾ ವಿಕೃತಿಯಂ ಗುಜ್ಜುಮೈಯಂ ಕುರೂಪಂ ಬೆತ್ತ ಶ್ರೀಗಂಧ ಕಾಷ್ಟ ವಕ್ರತೆಗೆ ಅಗ್ನಿಲಗ್ನ ನಿಮ್ ಕೇಳ್ ರೂಪಶೂನ್ಯತೆ ಒದಗಲೇಂ. ಎಷ್ಟು ಚೆನ್ನಾಗಿದೆ ಈ ಮಾತು. ಗಂಧದ ಕೊರಡು ಡೊಂಕು ಡೊಂಕಾಗಿ ಇದ್ದರೂ ಸಹ ಅಗ್ನಿಸ್ಪರ್ಶ ಆದ ಮೇಲೆ ಆ ಡೊಂಕೆಲ್ಲ ಉಳಿಯುತ್ತೆಯೇ. ಮಂಥರೆಯನ್ನು ಕುವೆಂಪು ಎಷ್ಟರ ಮಟ್ಟಿಗೆ ಇಲ್ಲಿ ಹೋಲಿಸಿದ್ದಾರೆ. ಆ ಒಂದು ರೀತಿಯ ಅಂಥ ಮಂಥರೆ ಕುವೆಂಪುವಿನ ಒಂದು ದೃಷ್ಟಿಯಲ್ಲಿ ಮಂಥರೆ ಆತ್ಮದ ದಯಾಲಕ್ಷ್ಮಿ ಅಂತ ಕರೀತಾರೆ. ಅವಳಿಂದಲೇ ಮುಂದಿನ ರಾಮಾಯಣವೆಲ್ಲ ನಡೆದದ್ದು ಎಂಬುದಾಗಿ. ಇಲ್ಲಿಗೆ ಕುವೆಂಪು ರಾಮಾಯಣ ದರ್ಶನದ ಸಂಚಿಕೆ 6 ಅಗ್ನಿಯಾತ್ರೆ ಎಂಬುವ ಭಾಗ ಮುಗಿವು ಕಾಣುತ್ತೆ. ಮುಂದಿನ ಸಂಚಿಕೆ 7 ಇನ್ನೂ ರಮ್ಯವಾದ್ದು, ಚಿತ್ರಕೂಟಕ್ಕೆ ಎಂಬತಕ್ಕಂಥದ್ದನ್ನು ತಾವು ಮನಗಾಣ್ತೀರಿ.